Good morning dear students, welcome to the biology CET classes. Today we are going to study the few questions of the unit diversity in the living world. So ee first unit alli naavu first chapter the living world chapter alli baruvanta kelavondashtu important question galanna study maartta hogana. सो आलरेडी ना बायोलॉजी अरे ऐनकी बायोलॉजी इज द साइंस ऑफ लाइफ फॉर्म्स एंड लिविंग ऑर्गेनिजम्स एंड अराउंड अस सो मेनी डाइवर्सिफाइड वैरायटीज ऑफ लिविंग ऑर्गेनिजम्स वी ऑब्जर्व्ड. सो यहाँ ऑब्जेक्ट इंपॉर्टेंट कैरेक्टर्स अरे यो ग्रोथ मेटाबॉलिज्म एंड रेस्पॉन्स टू द स्टिमुलस एंड द रिप्रोडक्शन कैरेक्टर्स एक्सिबिट माता अदान ना लिविंग थिंग्स अथवा लिविंग ऑर्गेनिज्म अंत हेल्ती. सो नोड़ लेट अस वी आर गोइंग टू स्टडी सम ऑफ द इंपॉर्टेंट क्वेश्चंस फ्यू इंपॉर्टेंट क्वेश्चंस स्टडी वन बाय वन स्टडी माता हमण. सो फर्स्ट क्वेश्चन नोड़ रीड द फॉलोइंग स्टेटमेंट्स एंड सेलेक्ट द करेक्ट वन्स स्टेटमेंट स्टडी ಮಾಡ್ಬಿಟ್ಟು ಅದರಲ್ಲಿ ಕರೆಕ್ಟ್ ಯಾವುದು ಅನ್ನೋದನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಇನ್ಕ್ರೀಸ್ ಇನ್ ಮಾಸ್ ಅಂಡ್ ಇನ್ಕ್ರೀಸ್ ಇನ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಆರ್ ಟ್ವಿನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗ್ರೋತ್. ಎಸ್, ಸೊ ದ ಪ್ಲಾಂಟ್ಸ್ ಅಲ್ಲಿ ಆಗಿರ್ಬೋದು, ಅನಿಮಲ್ಸ್ ಅಲ್ಲಿ ಆಗಿರ್ಬೋದು, ಸೆಲ್ಸ್ ದೇ ಅಂಡರ್ಗೋ ಡಿವಿಷನ್. ಸೊ ನಂಬರ್ ಇನ್ಕ್ರೀಸ್ ಆಗುತ್ತೆ, ಸೊ ದೇರ್ ಬೈ ಇನ್ಕ್ರೀಸಸ್ ದ ಮಾಸ್. ಸೊ ಹಾಗಾಗಿ ಏನಂತ ಹೇಳ್ಬೋದು ನಾವು, ಟ್ವಿನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗ್ರೋತ್ ಅಂತ ಹೇಳ್ಬೋದು. ಬಟ್ ಇದನ್ನು ಡಿಫೈನಿಂಗ್ ಪ್ರಾಪರ್ಟಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಅಂದರೆ ಇಟ್ ಈಸ್ ನಾಟ್ ಓನ್ಲಿ ಸೀನ್ ಇನ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇಂಡ್ ಆಲ್ಸೋ ಅಬ್ಸರ್ಡ್ ಇನ್ ದ ಕೇಸ್ ಆಫ್ ನಾನ್ ಲಿವಿಂಗ್ ಥಿಂಗ್ಸ್ ಆಲ್ಸೋ. ಮೌಂಟೇನ್ ಆಗಿರ್ಬೋದು, ಬೋಲ್ಡರ್ಸ್ಗಳಾಗಿರ್ಬೋದು, ಸ್ಯಾಂಡ್ ಮೌಲ್ಡ್ಸ್ಗಳಾಗಿರ್ಬೋದು, ಏನಾಗುತ್ತೆ ಅಲ್ಲಿ ಪಾರ್ಟಿಕಲ್ಸ್, ಸ್ಯಾಂಡ್ ಪಾರ್ಟಿಕಲ್ಸ್ ಅಥವಾ ಸಾಯಿಲ್ ಪಾರ್ಟಿಕಲ್ಸ್ ಅಕ್ಯುಮುಲೇಟ್ ಆಗಿ ಅಲ್ಲೂ ಕೂಡ ಇನ್ಕ್ರೀಸ್ ಇನ್ ಮಾಸ್ ನಾವು ನೋಡ್ತಾ ಇದ್ದೀವಿ, ಗ್ರೋತನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಇದು ಲಿವಿಂಗ್ ಆರ್ಗ್ಯಾನಿಸಮ್ಸಿನ ಕ್ಯಾರೆಕ್ಟರ್ ಆಗಿದೆ, ಆದರೆ ಡಿಫೈನಿಂಗ್ ಕ್ಯಾರೆಕ್ಟರ್ ಅಲ್ಲ, ಡಿಫೈನಿಂಗ್ ಪ್ರಾಪರ್ಟಿ ಅಲ್ಲ. ಬಟ್ ದಿಸ್ ಇಸ್ ದ ಕ್ಯಾರೆಕ್ಟರ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡೋಣ, ದ ಮೆಟಾಬಾಲಿಕ್ ರಿಯಾಕ್ಷನ್ಸ್ can be demonstrated outside the body in isolated cell-free systems. So, ಈಗಾಗಲೇ ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸಿನ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂದರೆ ಮೆಟಾಬಾಲಿಕ್ ರಿಯಾಕ್ಷನ್ಸ್ ಅಂತ ಕೂಡ ಹೇಳಿದ್ವಿ. ಮೆಟಾಬಾಲಿಕ್ ರಿಯಾಕ್ಷನ್ಸ್ ಅಂದರೆ ಏನು, ಸಮ್ ಟೋಟಲ್ ಆಫ್ ಆಲ್ ಕೆಮಿಕಲ್ ರಿಯಾಕ್ಷನ್ಸ್ ಟೇಕಿಂಗ್ ಪ್ಲೇಸ್ ಇನ್ಸೈಡ್ ದ ಸೆಲ್ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ಸಮ್ ಆಫ್ ಟೋಟಲ್ ರಿಯಾಕ್ಷನ್ಸ್ ಅಂದರೆ ಯಾವ್ದ್ಯಾವ್ದು ಬರುತ್ತೆ, ಎರಡು ರೀತಿಯ ರಿಯಾಕ್ಷನ್ ಬರುತ್ತೆ. ಒನ್ ಇಸ್ ದ ಅನಾಬಾಲಿಸಮ್ ಆ್ಯಂಡ್ ಅನದರ್ ಒನ್ ಇಸ್ ದ ಕೆಟಾಬಾಲಿಸಮ್. ಅನಾಬಾಲಿಸಮ್ ಅಂತ ಅಂದರೆ ಬಿಲ್ಡಿಂಗ್ ಅಪ್ ಪ್ರೋಸೆಸ್, ಅಂದರೆ ಸಿಂಪಲ್ ಮಾಲಿಕ್ಯೂಲ್ಸ್ ಅಕ್ಯುಮ್ಲೇಟ್ ಆಗಿ ಒಟ್ಟಿಗೆ ಸೇರಿಕೊಂಡು ಏನಾಗುತ್ತೆ, ಲಾರ್ಜರ್ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ ಫಾರ್ಮೇಷನ್ ಆಗುತ್ತೆ ಅನ್ನ ಅನಾಬಾಲಿಸಮ್ ಅಂತ ಹೇಳ್ತೀವಿ. ಸೊ ಫೋಟೋಸಿಂಥಸಿಸ್ ರಿಯಾಕ್ಷನನ್ನು ನಾವು ಈ ಅನಾಬಾಲಿಸಮ್ ರಿಯಾಕ್ಷನ್ಗಳಿಗೆ, ಫೋಟೋಸಿಂಥಸಿಸ್ ಪ್ರೋಸೆಸ್ಸನ್ನು ಅನಾಬಾಲಿಸಮ್ ರಿಯಾಕ್ಷನ್ಗೆ ಎಕ್ಸಾಂಪಲ್ ಕೊಡ್ಬೋದು. ಹಾಗೆಯೇ ಇನ್ನೊಂದು ಯಾವುದು ಅಂತ ಅಂದರೆ ಕೆಟಾಬಾಲಿಸಮ್. ಕೆಟಾಬಾಲಿಸಮ್ ಈಸ್ ದ ಬ್ರೇಕಿಂಗ್ ಡೌನ್ ಆಫ್ ದ ಲಾರ್ಜರ್ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಇಂಟು ಸಿಂಪಲ್ ಸ್ಮಾಲರ್ ಮಾಲಿಕ್ಯೂಲ್. ಸೊ ದಿಸ್ ಈಸ್ ದ ಬಿಲ್ಡಿಂಗ್ ಅಪ್ ಪ್ರೋಸೆಸ್ ಆ್ಯಂಡ್ ದಿಸ್ ಈಸ್ ದ ಬ್ರೇಕ್ ಡೌನ್ ಪ್ರೋಸೆಸ್. ಸೊ ಕೆಟಬಾಲಿಸಮ್ಗೆ ನಾವು ರೆಸ್ಪಿರೇಷನ್ ಪ್ರೋಸೆಸ್ಸನ್ನು ಏನು ಕೊಡ್ಬೋದು, ಎಕ್ಸಾಂಪಲ್ ಆಗಿ ಕೊಡ್ಬೋದು. ದೀಸ್ ಬೋತ್ ಸಮ್ ಟೋಟಲ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ ಆಸ್ ಮೆಟಾಬಾಲಿಸಮ್. ಸೊ ಇದು ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳಲ್ಲಿ ಇನ್ಸೈಡ್ ದ ಬಾಡಿ ವಿ ಅಬ್ಸರ್ವ್ ಆ್ಯಂಡ್ ಈ ಕೆಮಿಕಲ್ ರಿಯಾಕ್ಷನ್ಸ್ಗಳು ಔಟ್ಸೈಡ್ ದ ಬಾಡಿ ಕೂಡ ಅಬ್ಸರ್ವ್ ಮಾಡ್ತೀವಿ, ಅಂದರೆ ಇನ್ ವಿಟ್ರೋ ಕಂಡೀಷನ್ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಇನ್ಸೈಡ್ ದ ಟೆಸ್ಟ್ ಟ್ಯೂಬ್. ಟೆಸ್ಟ್ ಟ್ಯೂಬಲ್ಲೂ ಕೂಡ ಈ ರಿಯಾಕ್ಷನ್, ಕೆಮಿಕಲ್ ರಿಯಾಕ್ಷನ್ಗಳಾಗೋದನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಜಸ್ಟ್ ಇದನ್ನು ನಾವು ಬಯೋಕೆಮಿಕಲ್ ರಿಯಾಕ್ಷನ್ಸ್ ಅಂತ ಹೇಳ್ಬೋದು,
ಆದರೆ ಅದನ್ನು ನಾವು ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಹೇಳಿ ಹೇಳೋಕ್ಕಾಗಲ್ಲ. ದಟ್ ಈಸ್ ನಾಟ್ ಕಾಲ್ಡ್ ಆಸ್ ಲಿವಿಂಗ್ ಥಿಂಗ್. ಸೊ ಮೆಟಾಬಾಲಿಕ್ ರಿಯಾಕ್ಷನ್ಸ್ ಆರ್ ದ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಬಟ್ ದೀಸ್ ರಿಯಾಕ್ಷನ್ಸ್ ಆರ್ ನಾಟ್ ಕಾಲ್ಡ್ ಆ್ಯಸ್ ಡಿಫೈನಿಂಗ್ ಪ್ರಾಪರ್ಟಿ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟನ್ನು ನೋಡೋಣ. ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಈಸ್ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಎಸ್, ಆಲ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇನ್ಕ್ಲೂಡಿಂಗ್ ಫ್ರಮ್ ದ ಪ್ರೊಕ್ಯಾರಿಯೋಟ್ಸ್ ಟು ದ ಯುಕ್ಯಾರಿಯೋಟ್ಸ್, ಪ್ರೊಕ್ಯಾರಿಯೋಟಿಕ್ ಆರ್ಗ್ಯಾನಿಸಮಿಂದ ಹಿಡಿದು ಹೈಲಿ ಎವಾಲ್ವ್ಡ್ ಯುಕ್ಯಾರಿಟಿಕ್ ಆರ್ಗ್ಯಾನಿಸಮ್ಸ್ವರೆಗೂ ಕೂಡ ನಾವು ಪ್ರತಿಯೊಂದು ಸೆಲ್ಲು ಕೂಡ ಆರ್ಗ್ಯಾನಿಸಮ್ ಕೂಡ ಏನು ಮಾಡುತ್ತೆ, ಪ್ರತಿಯೊಂದು ಸೆಲ್ ಅಂತ ಅಂದರೆ ಯುನಿಸೆಲ್ಲರ್ ಆರ್ಗ್ಯಾನಿಸಮ್ ಬಗ್ಗೆ ಹೇಳಿದ್ದು. ಸೊ ಈ ಪ್ರೊಕ್ಯಾರಿಟಿಕ್ ಆರ್ಗ್ಯಾನಿಸಮಿಂದ ಯುಕ್ಯಾರಿಟಿಕ್ ಆರ್ಗ್ಯಾನಿಸಮ್ಸ್ವರೆಗೂ ಎಲ್ಲ ಆರ್ಗ್ಯಾನಿಸಮ್ಸ್ ಕೂಡ ಎನ್ವಿರಾನ್ಮೆಂಟಲ್ಲಿ ಆಗುವಂಥ ಚೇಂಜಸ್ಸಿಗೆ ರೆಸ್ಪಾನ್ಸನ್ನು ಎಕ್ಸಿಬಿಟ್ ಮಾಡುತ್ತೆ. ಸೊ ಈ ರೆಸ್ಪಾನ್ಸ್ ಸ್ಟಿಮ್ಯುಲಸ್ಸಿಗೆ ರೆಸ್ಪಾನ್ಸನ್ನು ನಾವು ಲಿವಿಂಗ್ ಆರ್ಗ್ಯಾನಿಸಮಿಂದ ಮಾತ್ರ ನಾವು ನೋಡ್ತೀವಿ, ಲಿವಿಂಗ್ ಆರ್ಗ್ಯಾನಿಸಮಲ್ಲಿ ಮಾತ್ರ ಅಬ್ಸರ್ವ್ ಮಾಡ್ತೀವಿ. ಬಟ್ ದಿಸ್ ಈಸ್ ನಾಟ್ ಅಬ್ಸರ್ವ್ಡ್ ಇನ್ ದ ಕೇಸ್ ಆಫ್ ನಾನ್ ಲಿವಿಂಗ್ ಥಿಂಗ್ಸ್. ಸೊ ಹಾಗಾಗಿ ನಾವೇನಂತ ಹೇಳ್ಬೋದು, ಡಿಫೈನಿಂಗ್ ಪ್ರಾಪರ್ಟಿ ಅಂತ ಹೇಳ್ಬೋದು. ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ಸನ್ನು ಡಿಫೈನಿಂಗ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಸೊ ಈಗ ನಾವು ಆಪ್ಷನ್ಗಳನ್ನು ನೋಡ್ತಾ ಹೋದರೆ, ಸೊ ಈ ಮೂರು ಆಪ್ಷನ್ಸ್ ಮೂರು ಸ್ಟೇಟ್ಮೆಂಟ್ಗಳು ಕೂಡ ಕರೆಕ್ಟಾಗಿದೆ. ಸೊ ಹಾಗಾಗಿ ನಾವು ಡಿ ಆಪ್ಷನ್ನ ರೈಟ್ ಆನ್ಸರ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ತೀವಿ. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ದೆನ್ ಸೆಕೆಂಡ್ ಕ್ವೆಶನ್. ಸೊ ಕರೆಕ್ಟಾಗಿ ಕ್ವೆಶನ್ನ ಓದ್ಕೊಳ್ಳಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ರೆಸ್ಪಾನ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಟು ಎಕ್ಸ್ಟರ್ನಲ್ ಸ್ಟಿಮ್ಯುಲೈ ಈಸ್ ಕರೆಕ್ಟ್. ಸೊ ರೆಸ್ಪಾನ್ಸ್ ಟು ದ ಸ್ಟಿಮ್ಯುಲಸ್ಸಿಗೆ ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್ಸಿಗೆ ಸೊ ಸೆಕೆಂಡ್ ಕ್ವೆಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ರೆಸ್ಪಾನ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಟು ಎಕ್ಸ್ಟರ್ನಲ್ ಸ್ಟಿಮ್ಯುಲೈ ಈಸ್ ಕರೆಕ್ಟ್. ಸೊ ಫಸ್ಟ್ ಆಪ್ಷನ್ನ ನೋಡೋಣ. ದ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ ಸ್ಟಿಮ್ಯುಲೈ ಕ್ಯಾನ್ ಬಿ ಫಿಸಿಕಲ್, ಕೆಮಿಕಲ್ ಆರ್ ಬಯಾಲಾಜಿಕಲ್. ಸೊ ಅಲ್ಲಿ ಕ್ವೆಶನ್ ಏನು ಹೇಳ್ತಾ ಇದೆ, ಸೊ ಕೆಳಗಡೆ ಇರುವಂಥ ಯಾವ ಸ್ಟೇಟ್ಮೆಂಟು ರೆಸ್ಪಾನ್ಸ್ ಟು ದ ಸ್ಟಿಮ್ಯುಲಸ್ ಕ್ಯಾರೆಕ್ಟರ್ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮಿಗೆ ಕರೆಕ್ಟ್ ಆಗಿದೆ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಸೊ ದಿಸ್ ಫಸ್ಟ್ ಆಪ್ಷನ್ ಈಸ್ ರೈಟ್. ಯಾಕೆ ಅಂತ ಅಂದರೆ ಈ ಸ್ಟಿಮ್ಯುಲಸ್ಸು ಫಿಸಿಕಲ್ ಆಗಿರ್ಬೋದು, ಕೆಮಿಕಲ್ ಆಗಿರ್ಬೋದು, ಬಯಾಲಜಿಕಲ್ ಕೂಡ ಆಗಿರ್ಬೋದು. ಸೊ ಬಿ ಆಪ್ಷನ್ ಏನಿದೆ ನೋಡೋಣ. ಆಲ್ ಆರ್ಗ್ಯಾನಿಸಮ್ಸ್ ಫ್ರಮ್ ಪ್ರೊಕ್ಯಾರಿಯೋಟ್ ಟು ದ ಮೋಸ್ಟ್ ಕಾಂಪ್ಲೆಕ್ಸ್ ಯುಕ್ಯಾರಿಯೋಟ್ಸ್ ಕ್ಯಾನ್ ಸೆನ್ಸ್ ಆ್ಯಂಡ್ ರೆಸ್ಪಾಂಡ್ ಟು ದ ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್ ಈಸ್ ದ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಎಸ್, ನಾವೀಗ ಎಬೋ ಕ್ವೆಶನ್ ಸ್ಟಡಿ ಮಾಡುವಾಗ ಆಲ್ರೆಡಿ ನೋಡಿದ್ದೀವಿ ಪ್ರೊಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಯುಕ್ಯಾರಿಯೋಟಿಕ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್ ಎಲ್ಲ ಆರ್ಗ್ಯಾನಿಸಮ್ಸು ಕೂಡ ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್ಸಿಗೆ ಈ ಯಾವುದೇ ಫಿಸಿಕಲ್ ಆಗಿರ್ಬೋದು, ಕೆಮಿಕಲ್ ಆಗಿರ್ಬೋದು, ಬಯಾಲಜಿಕಲ್ ಸ್ಟಿಮ್ಯುಲಸ್ಸಿಗೆ ಏನಾಗುತ್ತೆ ರೆಸ್ಪಾನ್ಸನ್ನು ತೋರಿಸುತ್ತೆ. ಹಾಗೆ ನಾನ್ ಲಿವಿಂಗ್ ಥಿಂಗ್ಸ್ಗಳು ಈ ರೆಸ್ಪಾನ್ಸ್ ಟು ಎನ್ವಿರಾನ್ಮೆಂಟಲ್ ಚೇಂಜಸ್ಸಿಗೆ ರೆಸ್ಪಾನ್ಸನ್ನು ಎಕ್ಸಿಬಿಟ್ ಮಾಡೋದಿಲ್ಲ. ಸೊ ಹಾಗಾಗಿ ಇದನ್ನು ಡಿಫೈನಿಂಗ್ ಪ್ರಾಪರ್ಟಿ ಅಂತ ಹೇಳಬಹುದು. ಕಾನ್ಷಿಯಸ್ನೆಸ್ ಆ್ಯಂಡ್ ರೆಸ್ಪಾನ್ಸ್ ಟು ದ ಎಕ್ಸ್ಟರ್ನಲ್ ಸ್ಟಿಮ್ಯುಲೈ ಈಸ್ ದ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ಕಾನ್ಷಿಯಸ್ನೆಸ್ಸಿನ ಜೊತೆಗೆ ಹ್ಯೂಮನ್ ಬೀಯಿಂಗ್ಸಲ್ಲಿ ಎಸ್ಪೆಷಲಿ ಸೆಲ್ಫ್ ಕಾನ್ಷಿಯಸ್ನೆಸ್ ಕೂಡ ಇದೆ. ದಟ್ ಈಸ್ ದ ಪವರ್ ಆಫ್ ದ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ಬೋದು. ಸೊ ಈ ಕಾನ್ಷಿಯಸ್ನೆಸ್ ಮತ್ತು ರೆಸ್ಪಾನ್ಸ್ ಟು ದ ಸ್ಟಿಮ್ಯುಲೈನ ನಾವು ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ಬೋದು. ಸೊ ಈ ಎಲ್ಲ ಸ್ಟೇಟ್ಮೆಂಟ್ಗಳು ಕೂಡ ಕರೆಕ್ಟ್ ಆಗಿದೆ. ಸೊ ಹಾಗಾಗಿ ನಾವು ಯಾವ ಆಪ್ಷನ್ನ ಸೆಲೆಕ್ಟ್ ಮಾಡ್ತೀವಿ, ದ ಡಿ ಆಪ್ಷನ್ ಆಲ್ ಆಫ್ ದೀಸ್ ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ದೆನ್ ಥರ್ಡ್ ಕ್ವೆಶನ್. ಡ್ಯಾಶ್ ಈಸ್ ದ ಬ್ರಾಂಚ್ ಆಫ್ ಸೈನ್ಸ್ ಡೀಲಿಂಗ್ ವಿತ್ ಐಡೆಂಟಿಫಿಕೇಶನ್, ನಾಮೆನ್ಕ್ಲೇಚರ್ ಆ್ಯಂಡ್ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಸಮ್ಸ್. ಸೊ ಕ್ವೆಶನ್ ಏನಿದೆ ನೋಡಿ, ಇದೊಂದು ಸೈನ್ಸಿನ ಬ್ರಾಂಚು, ಅದೇನನ್ನು ಡೀಲ್ ಮಾಡ್ತಾ ಇದೆ, ದ ಡೀಲ್ಸ್ ವಿತ್ ದ
the identification, nomenclature and classification of organisms. Following options ಅಲ್ಲಿ ಯಾವುದು ಕರೆಕ್ಟ್ ಆಗಿದೆ ಅನ್ನೋದನ್ನ ಅಬ್ಸರ್ವ್ ಮಾಡ್ತಾ ಹೋಗೋಣ. ಎ ಆಪ್ಷನ್ ಅಲ್ಲಿ ಮಾರ್ಫಾಲಜಿ ಅಂತ ಇದೆ. ಮಾರ್ಫಾಲಜಿ ಅಂದ್ರೆ ಏನು? ಇಟ್ ಇಸ್ ಅ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ಸ್ಟ್ರಕ್ಚರ್, ಶೇಪ್ ಅಂಡ್ ಸೈಜ್ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಸಚ್ ಆಸ್ ಪ್ಲಾಂಟ್ಸ್, ಅನಿಮಲ್ಸ್, ಮೈಕ್ರೋ ಆರ್ಗ್ಯಾನಿಸಮ್ಸ್. ಅದನ್ನು ನಾವು ಮಾರ್ಫಾಲಜಿ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ದಿಸ್ ಆಪ್ಷನ್ ಇಸ್ ರಾಂಗ್. ದೆನ್ ಬಿ ಆಪ್ಷನ್ ನೋಡೋಣ, ಅನಾಟಮಿ. ಅನಾಟಮಿ ಅಂದ್ರೇನು? ದಿಸ್ ಈಸ್ ಆಲ್ಸೋ ದ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಆರ್ಗ್ಯಾನಿಸಮ್ಸ್. ಸೊ ಇಂಟರ್ನಲ್ ಸ್ಟ್ರಕ್ಚರ್ ಅಂದರೆ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಅಂತ ಹೇಳ್ಬೋದು. ಸೆಲ್ ಅಗ್ರಿಗೇಟ್ಸ್ ಟುಗೆದರ್ ಫಾರ್ಮ್ಸ್ ದ ಟಿಶ್ಯೂಸ್ ಟುಗೆದರ್ ಫಾರ್ಮ್ಸ್ ದ ಸಿಮಿಲರ್ ಫಂಕ್ಷನ್ ಪರ್ಫಾರ್ಮ್ ಮಾಡುವಂತಹ ಟಿಶ್ಯೂಸ್ ಒಟ್ಟಾರೆಯಾಗಿ ಸೇರಿಕೊಂಡು ಏನು ಮಾಡುತ್ತೆ, ಆರ್ಗನ್ಸನ್ನು ಫಾರ್ಮೇಷನ್ ಮಾಡುತ್ತೆ. ಸೊ ದೀಸ್ ಟಿಶ್ಯೂಸ್ ಪರ್ಫಾರ್ಮ್ಸ್ ವೇರಿಯಸ್ ಫಂಕ್ಷನ್ ಇನ್ ಅ ಆರ್ಗನ್. ಸೊ ವಿತ್ ದಿಸ್ ಸ್ಟಡಿ ಆಫ್ ಇಂಟರ್ನಲ್ ಸ್ಟ್ರಕ್ಚರ್ಸ್ ಈಸ್ ನೋನ್ ಆಸ್ ಅನಾಟಮಿ. ಸೊ ದಿಸ್ ಈಸ್ ಆಲ್ಸೋ ರಾಂಗ್. ಆಪ್ಷನ್ ಸಿ ಇಕಾಲಜಿ ಅಂದರೆ ದ ಇಂಟ್ರ್ಯಾಕ್ಷನ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ವಿತ್ ದೇರ್ ಫಿಸಿಕಲ್ ಸರೌಂಡಿಂಗ್ಸ್. ಸೊ ಹಾಗಾಗಿ ಈ ಆಪ್ಷನ್ನು ಕೂಡ ರಾಂಗ್ ಆಗುತ್ತೆ. ದೆನ್ ಆಪ್ಷನ್ ಡಿ ಟ್ಯಾಕ್ಸಾನಮಿ. ಸೊ ದಿಸ್ ಇಸ್ ದ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದ ಐಡೆಂಟಿಫಿಕೇಶನ್, ನಾಮನ್ಕ್ಲೇಚರ್ ಇನ್ ದ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಸಮ್ಸ್. ಸೊ ನಾವು ಕರೆಕ್ಟ್ ಆಪ್ಷನ್ ಡಿ ಟ್ಯಾಕ್ಸಾನಮಿನ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಡಿ ಇಸ್ ದ ಕರೆಕ್ಟ್ ಆನ್ಸರ್. ದೆನ್ ನೆಕ್ಸ್ಟ್ ಫೋರ್ತ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಯೂನಿವರ್ಸಲ್ ರೂಲ್ಸ್ ಆಫ್ ಬಯಾಲಜಿಕಲ್ ನಾಮನ್ಕ್ಲೇಚರ್ ಈಸ್ ಇನ್ಕರೆಕ್ಟ್. ಸೊ ಈಗಾಗಲೇ ನಾವು ಥಿಯರಿ ಕ್ಲಾಸಸ್ಗಳಲ್ಲಿ ಬೈನಾಮಿಯಲ್ ನಾಮನ್ಕ್ಲೇಚರ್ ಅಂದರೆ ಏನಂತ ತಿಳ್ಕೊಂಡಿದ್ದೀವಿ. ಬಯಾಲಜಿಕಲ್ ನಾಮನ್ಕ್ಲೇಚರಿನ ಯೂನಿವರ್ಸಲ್ ರೂಲ್ಸ್ಗಳನ್ನು ಕೂಡ ತಿಳ್ಕೊಂಡಿದ್ದೀವಿ. ಸೊ ನೋಡಿ, ಯಾವ ಸ್ಟೇಟ್ಮೆಂಟು ಆ ರೂಲ್ಸ್ಗಳ ಪೈಕಿ ಇನ್ಕರೆಕ್ಟ್ ಆಗಿದೆ, ತಪ್ಪಾಗಿದೆ ಅನ್ನೋದನ್ನು ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಆಪ್ಷನ್ನ ನಾವು ರೀಡ್ ಮಾಡೋಣ. ಸೊ ಬಯಾಲಜಿಕಲ್ ನೇಮ್ಸ್ ಆರ್ ಈದರ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ಲ್ಯಾಂಗ್ವೇಜ್ ಆರ್ ಲ್ಯಾಟಿನೈಸ್ಡ್. ಸೊ ಬಯಾಲಜಿಕಲ್ ನೇಮ್ಸ್, ಸೊ ಬೈನಾಮಿಯಲ್ ನಾಮಿನ್ಕ್ಲೇಚರ್ ಅಂದರೆ ಇಟ್ ಈಸ್ ದ ಬಯಾಲಜಿಕಲ್ ನೇಮಿಂಗ್ ಆರ್ ಸೈಂಟಿಫಿಕ್ ನೇಮಿಂಗ್ ಆಫ್ ಆರ್ಗ್ಯಾನಿಸಮ್ಸ್ ವಿಚ್ ದ ನೇಮ್ ವಿಚ್ ಕಂಪ್ರೈಸಸ್ ಟೂ ವರ್ಡ್ಸ್. ಸೊ ಫಸ್ಟ್ ವರ್ಡ್ ಈಸ್ ದ ಜೀನಸ್, ಸೆಕೆಂಡ್ ವರ್ಡ್ ಈಸ್ ದ ಸ್ಪೀಷೀಸ್. ಸೊ ಈ ವರ್ಡ್ಗಳು ಏನಾಗಿರುತ್ತೆ, ಲ್ಯಾಟಿನ್ ಲ್ಯಾಂಗ್ವೇಜಿಂದ ಡಿರೈವ್ ಆಗಿರುತ್ತೆ, ಅಥವಾ ಯಾವುದೇ ಆರಿಜಿನಿಂದ ಬಂದಿದ್ರೂ ಕೂಡ ಆ ವರ್ಡ್ಸನ್ನು ಲ್ಯಾಟಿನೈಸ್ ಮಾಡಿರ್ತಾರೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಸೊ ಹಾಗಾಗಿ ಇದು ಸರಿಯಾಗೋದಿಲ್ಲ, ಈ ಆಪ್ಷನ್ನು ಸರಿಯಾಗೋದಿಲ್ಲ. ದ ಫಸ್ಟ್ ವರ್ಡ್ ಇನ್ ಬಿ ಆಪ್ಷನ್ ನೋಡೋಣ. ದ ಫಸ್ಟ್ ವರ್ಡ್ ಇನ್ ಅ ಬಯಾಲಜಿಕಲ್ ನೇಮ್ ರೆಪ್ರೆಸೆಂಟ್ಸ್ ದ ಜೀನಸ್, ವೈಲ್ ದ ಸೆಕೆಂಡ್ ಕಾಂಪೋನೆಂಟ್ ಡಿನೋಟ್ಸ್ ದ ಸ್ಪೀಷೀಸ್. ಜೀನಸ್ ಅಂದರೆ ದಿಸ್ ರೆಫರ್ಸ್ ಟು ದ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ದ ಆರ್ಗ್ಯಾನಿಸಮ್ಸ್, ಆ್ಯಂಡ್ ಸ್ಪೀಷೀಸ್ ರೆಫರ್ಸ್ ಟು ದ ಸ್ಪೆಸಿಫಿಕ್ ಕ್ಯಾರೆಕ್ಟರ್ಸ್ ಆಫ್ ದ ಆರ್ಗ್ಯಾನಿಸಮ್ಸ್. ಸೊ ಈ ಸ್ಟೇಟ್ಮೆಂಟು ಕೂಡ ಕರೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಸಿ ಆಪ್ಷನ್ ನೋಡೋಣ. ಬೋತ್ ದ ವರ್ಡ್ಸ್ ಇನ್ ಅ ಬಯಾಲಜಿಕಲ್ ನೇಮ್ ವೆನ್ ಹ್ಯಾಂಡ್ ರಿಟನ್ ಆರ್ ಸಪ್ರೇಟ್ಲಿ ಅಂಡರ್ಲೈನ್ಡ್. ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಬಯಾಲಜಿಕಲ್ ನೇಮನ್ನು ಹ್ಯಾಂಡ್ ರಿಟನ್ ಮಾಡಿದಾಗ ಅದನ್ನು ಸಪ್ರೇಟಾಗಿ ಅಂಡರ್ಲೈನ್ ಮಾಡಬೇಕು, ಅಥವಾ ಅದು ಪ್ರಿಂಟ್ ಆಗಿದ್ದರೆ ಇಟಾಲಿಕ್ಸಲ್ಲಿ ಇರಬೇಕು. ಯಾಕೆ ಅಂತ ಅಂದರೆ ಟು ಇಂಡಿಕೇಟ್ ದೇರ್ ಲ್ಯಾಟಿನ್ ಆರಿಜಿನ್. ಸೊ ನೋಡಿ, ಇಲ್ಲಿ ಕೆಳಗಡೆ ಒಂದು ಎಕ್ಸಾಂಪಲ್ ಇದೆ, ಮ್ಯಾಂಜಿಫೆರಾ ಇಂಡಿಕಾ ಅನ್ನುವಂಥದ್ದು. ಸೊ ಮ್ಯಾಂಜಿಫೆರಾ ಇಂಡಿಕಾ ಇಸ್ ಅ ಸೈಂಟಿಫಿಕ್ ನೇಮ್ ಆಫ್ ಮ್ಯಾಂಗೋ. ಸೊ ಇಲ್ಲಿ ಪ್ರಿಂಟ್ ಆಗಿದೆ, ಆ ಕಾರಣದಿಂದಾಗಿ ಇದೇನಾಗಿದೆ, ಇಟ್ಯಾಲಿಕ್ಸಲ್ಲಿ ಇದೆ, ಅಂದರೆ ಈ ಥರ ಸ್ಲ್ಯಾಂಟ್ ಆಗಿ ನಿಮಗೆ ಕಾಣಿಸ್ತಾ ಇದೆ. ಹಾಗೆ ಈ ನೇಮನ್ನು ಅಬ್ಸರ್ವ್ ಮಾಡಿ, ಫಸ್ಟ್ ವರ್ಡಿನ ಫಸ್ಟ್ ಲೆಟರ್ ಏನಾಗಿದೆ, ಕ್ಯಾಪಿಟಲ್ ಲೆಟರ್ ಇದೆ. ಜೀನಸ್ ಆಲ್ವೇಸ್ ಸ್ಟಾರ್ಟ್ ವಿತ್ ದ ಕ್ಯಾಪಿಟಲ್ ಲೆಟರ್, ಆ್ಯಂಡ್ ಸ್ಪೀಷೀಸ್ ಇಸ್ ಅ ಸೆಕೆಂಡ್ ವರ್ಡ್, ಇಟ್ ಶುಡ್ ಬಿ ಸ್ಟಾರ್ಟ್ ವಿತ್ ದ ಸ್ಮಾಲ್ ಲೆಟರ್. ಸೊ ಈ ರೂಲನ್ನು ಇದು ಫಾಲೋ ಮಾಡ್ತಾ ಇದೆ. ಬಟ್
ಇದನ್ನು ಹ್ಯಾಂಡ್ ರಿಟನ್ ಆದರೆ ಬಯಾಲಜಿಕಲ್ ನೇಮನ್ನು ಕೈಯಲ್ಲಿ ಬರೆದ್ರೆ ಸಪೋಸ್ ಬರೆದ್ರೆ ಪ್ರಿಂಟ್ ಆಗಿದ್ರೆ ಅದು ಇಟಾಲಿಕ್ಸಲ್ಲಿ ಇರಬೇಕು. ಅದು ಹ್ಯಾಂಡ್ ರಿಟನ್ ಆಗಿದ್ರೆ ಏನಾಗಿರಬೇಕು, ದಟ್ ಈ ಬೋತ್ ವರ್ಡ್ಸ್ ಆರ್ ಅಂಡರ್ಲೈನ್ಡ್ ಸಪ್ರೇಟ್ಲಿ. ಸೊ ನೋಡಿ ಅದನ್ನು ಹ್ಯಾಂಡ್ ರಿಟನ್ನಲ್ಲಿ ನೋಡೋಣ. ಸೊ ದ ಮ್ಯಾಂಜಿಫೆರಾ ಇಂಡಿಕಾ, ದೀಸ್ ಆರ್ ದ ಟೂ ವರ್ಡ್ಸ್. ಫಸ್ಟ್ ವರ್ಡ್ ಇಸ್ ದ ಜೀನಸ್, ಸೆಕೆಂಡ್ ವರ್ಡ್ ಇಸ್ ದ ಸ್ಪೀಷೀಸ್. ಸೊ ದೀಸ್ ಟೂ ವರ್ಡ್ಸ್ ಅಂಡರ್ಲೈನ್ಡ್ ಸಪ್ರೇಟ್ಲಿ, ಅದೆರಡನ್ನು ಒಟ್ಟಿಗೆ ಸೇರಿ ಅಂಡರ್ಲೈನ್ ಮಾಡಬಾರ್ದು. ಫಸ್ಟ್ ವರ್ಡ್ ಮ್ಯಾಂಜಿಫೆರಾ ಮತ್ತು ಸೆಕೆಂಡ್ ವರ್ಡ್ ಸ್ಪೀಷೀಸ್ ಇಂಡಿಕಾ, ಇಂಡಿಕಾ ಅನ್ನೋ ವರ್ಡನ್ನು ಈ ಥರ ಸಪ್ರೇಟಾಗಿ ಅಂಡರ್ಲೈನ್ ಮಾಡಬೇಕು. ಸೊ ನಾವು ಫೋರ್ತ್ ಆಪ್ಷನ್ ಏನು ಹೇಳ್ತಾ ಇದೆ, ದ ಸ್ಪೆಸಿಫಿಕ್ ಎಪಿಥೈಟ್ ಸ್ಟಾರ್ಟ್ಸ್ ವಿತ್ ಅ ಕ್ಯಾಪಿಟಲ್ ಲೆಟರ್ ವೈಲ್ ದ ಜನರಿಕ್ ಎಪಿಥೈಟ್ ಸ್ಟಾರ್ಟ್ಸ್ ವಿತ್ ಅ ಸ್ಮಾಲ್ ಲೆಟರ್. ಇಟ್ ಕ್ಯಾನ್ ಬಿ ಇಲ್ಲಸ್ಟ್ರೇಟೆಡ್ ವಿತ್ ಎಕ್ಸಾಂಪಲ್ ಇಫ್ ಮ್ಯಾಂಜಿಫೆರಾ ಇಂಡಿಕಾ. ಇಲ್ಲಿ ನೋಡಿ ಅದೇ ಮ್ಯಾಂಗೋನ ಸೈಂಟಿಫಿಕ್ ನೇಮ್ನ ಎಕ್ಸಾಂಪಲ್ ತೊಗೊಂಡು ಹೇಳಿದ್ದಾರೆ. ಸೊ ಇಲ್ಲಿ ನಾವು ಹೇಳಿರುವಂಥ ರೂಲ್ಸ್ಗೆ ಇದು ತಪ್ಪಾಗಿ ಇದೆ. ಅಂದರೆ ಏನಂತ ಇದೆ, ಬಯಾಲಜಿಕಲ್ ನಾಮನ್ ಕ್ಲೇಚರಿನ ಫೋರ್ತ್ ರೂಲು, ಯಾವಾಗಲೂ ಸ್ಪೀಷೀಸ್ ನೇಮು ಸ್ಮಾಲ್ ಲೆಟರಿಂದ ಸ್ಟಾರ್ಟ್ ಆಗಬೇಕು. ಹಾಗೆ ಜೆನೆರಿಕ್ ನೇಮು ಅಂದರೆ ಫಸ್ಟ್ ವರ್ಡ್ ಅದು ಯಾವಾಗಲೂ ಕ್ಯಾಪಿಟಲ್ ಲೆಟರಿಂದ ಸ್ಟಾರ್ಟ್ ಆಗಬೇಕು ಅಂತ ಬಯಾಲಜಿಕಲ್ ರೂಲನ್ನ ನಾವು ಸ್ಟಡಿ ಮಾಡಿದ್ದೀವಿ. ಬಟ್ ದಿಸ್ ಈಸ್ ದ ರಾಂಗ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ಹೇಳಿರೋದು ಕ್ವೆಶನ್ ಏನಿದೆ ನೋಡಿ, ದ ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಮಾಂಗ್ ದ ಫಾಲೋಯಿಂಗ್ ಅಂತ ಹೇಳಿದ್ದಾರೆ. ಸೊ ಇದನ್ನು ಕರೆಕ್ಟಾಗಿ ನಾವು ಕ್ವೆಶನ್ ಓದುವಾಗ ನೋಡ್ಕೊಳ್ಬೇಕು. ಸೊ ಅದು ನೀವು ಗಡಿಬಿಡಿಯಲ್ಲಿ ಇನ್ಕರೆಕ್ಟನ್ನು ಕರೆಕ್ಟ್ ಅಂತ ಓದ್ಕೊಂಡ್ರಿಂದ್ರೆ ನಿಮ್ಮ ಆಪ್ಷನ್ಸು ಸೆಲೆಕ್ಷನ್ ರಾಂಗ್ ಆಗುತ್ತೆ. ಕರೆಕ್ಟಾಗಿ ಕ್ವೆಶನ್ ಓದ್ಕೊಳ್ಳಿ. ಇಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟನ್ನು ಐಡೆಂಟಿಫೈ ಮಾಡಲಿಕ್ಕೆ ಹೇಳಿರೋದ್ರಿಂದ ಸೊ ದ ಡಿ ಆಪ್ಷನ್ ಈಸ್ ದ ಕರೆಕ್ಟ್ ಆಪ್ಷನ್. ಸೊ ಡಿ ಆಪ್ಷನನ್ನು ನಾವು ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ದಿಸ್ ಈಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ದೆನ್ ನೆಕ್ಸ್ಟ್ ಕ್ವೆಶನ್, ದ ಲಿನ್ನೇಯಸ್ ಡಿಸ್ಕ್ರೈಬರ್ 5,900 ಸ್ಪೀಷೀಸ್ ಆಫ್ ಪ್ಲ್ಯಾಂಟ್ಸ್ ಇನ್ ಹಿಸ್ ಬುಕ್ ಡ್ಯಾಶ್. ಆ ಬುಕ್ ನೇಮನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಆ್ಯಂಡ್ ದ 4,326 ಸ್ಪೀಷೀಸ್ ಆಫ್ ಅನಿಮಲ್ಸ್ ಇನ್ ಹಿಸ್ ಬುಕ್, ವಿ ಶುಡ್ ಮೆನ್ಷನ್ ದ ಬುಕ್ ನೇಮ್ ಹಿಯರ್ ಇನ್ ದಿಸ್ ಬ್ಲ್ಯಾಂಕ್. ಸೊ ಆಪ್ಷನ್ಸನ್ನು ನೋಡ್ತಾ ಹೋಗೋಣ. ಎ ಆಪ್ಷನ್ ಫಿಲಾಸಫಿಯಾ ಬೊಟಾನಿಕಾ, ಫಸ್ಟ್ ಬ್ಲ್ಯಾಂಕಿಗೆ ತೋರಿಸಿದ್ದಾರೆ. ನೆಕ್ಸ್ಟ್ ಜನರಾ ಪ್ಲ್ಯಾಂಟಾರಮ್, ನೆಕ್ಸ್ಟ್ ಬ್ಲ್ಯಾಂಕಿಗೆ ತೋರಿಸಿದ್ದಾರೆ. ಸೊ ಫಿಲಾಸಫಿಯಾ ಬೊಟಾನಿಕಾ ಈಸ್ ಆಲ್ಸೋ ಪಬ್ಲಿಷಡ್ ಬೈ ಕರೋಲಸ್ ಲಿನೇಯಸ್. ಸೊ ಕರೋಲಸ್ ಲಿನೇಯಸ್ ನೇಮ್ನ ನೀವು ಆಲ್ರೆಡಿ ಕೇಳಿರ್ತೀರ. ಹೀ ಈಸ್ ನೋನ್ ಆಸ್ ಫಾದರ್ ಆಫ್ ಟ್ಯಾಕ್ಸಾನಮಿ. ಸೊ ಇಲ್ಲಿ ಫಿಲಾಸಫಿಯಾ ಬೊಟಾನಿಕಾ ಅನ್ನುವಂತಹ ಬುಕ್ಕು ಲಿನೇಯಸ್ ಅವರಿಂದನೇ ಪಬ್ಲಿಷ್ ಆಗಿದ್ರು ಕೂಡ ಇದೇನು ಡೀಟೇಲ್ಸ್ನ ಹೇಳುತ್ತೆ ಅಂದರೆ ಸಿಸ್ಟಮ್ಯಾಟಿಕ್ ಬಾಟನಿಯ ಬಗ್ಗೆ ಎಕ್ಸ್ಪ್ಲೈನ್ ಮಾಡುತ್ತೆ. ಬಟ್ ಇದು ಯಾವುದೇ ಪ್ಲ್ಯಾಂಟ್ಸಿನ ಅನಿಮಲ್ಸಿನ ಸ್ಪೀಷಿ ಇಷ್ಟೊಂದು ಸ್ಪೀಷೀಸ್ನ ಎಕ್ಸ್ಪ್ಲನೇಷನ್ನ ಹೊಂದಿರಲ್ಲ. ಸೊ ಹಾಗಾಗಿ ದಿಸ್ ಈಸ್ ರಾಂಗ್. ಜನರಲ್ ಪ್ಲ್ಯಾಂಟಾರಮ್ ವಿಚ್ ಈಸ್ ಪಬ್ಲಿಷಡ್ ಇನ್ 1737ನಲ್ಲಿ ಫಸ್ಟ್ ಎಡಿಷನ್ನು ಪಬ್ಲಿಷ್ ಆಗಿರುತ್ತೆ. ಸೊ ಹಾಗಾಗಿ ಈ ಇಯರ್ಗಳು ಮ್ಯಾಚ್ ಆಗ್ತಿಲ್ಲ. ಸೊ ದಿಸ್ ಎ ಆಪ್ಷನ್ ಈಸ್ ರಾಂಗ್. ದೆನ್ ಬಿ ಆಪ್ಷನ್ ನೋಡೋಣ, ಹಿಸ್ಟೋರಿಯಾ ನ್ಯಾಚುರಾಲಿಸ್. ಸೊ ದಿಸ್ ಹಿಸ್ಟೋರಿಯಾ ನ್ಯಾಚುರಾಲಿಸ್ ಈಸ್ ದ ಆಥರ್ ಆಫ್ ದಿಸ್ ಬುಕ್ ವಾಸ್ ದ ಕಾರ್ಲ್ ಫ್ರೆಡ್ರಿಕ್. ಕಾರ್ಲ್ ಫ್ರೆಡ್ರಿಕ್ ಅನ್ನೋರು ಈ ಬುಕ್ಕಿನ ಪಬ್ಲಿಷರ್ ಆಗಿರ್ತಾರೆ. ಸೊ ಹಾಗಾಗಿ ದಿಸ್ ಇಸ್ ದ ರಾಂಗ್ ಆನ್ಸರ್. ಸ್ಪೀಷೀಸ್ ಪ್ಲ್ಯಾಂಟಾರಮ್ ದಿಸ್ ಕಂಪ್ರೈಸಸ್, ದಿಸ್ ಇಸ್ ಪಬ್ಲಿಷಡ್ ಬೈ ಕರೋಲಸ್ ಲಿನೇಯಸ್. ದಿಸ್ ಕಂಪ್ರೈಸಸ್ ಅಬೌಟ್ ದ ಡೀಟೇಲ್ಸ್ ಆಫ್ 5,900 ಸ್ಪೀಷೀಸ್ ಆಫ್ ಪ್ಲ್ಯಾಂಟ್ಸ್. ಮೀನ್ಸ್ ಕರೋಲಸ್ ಲಿನೇಯಸ್ ಅವರು 5,900 ಸ್ಪೀಷೀಸಿನ ಪ್ಲ್ಯಾಂಟ್ಸಿನ ಬಗ್ಗೆ ಈ ಬುಕ್ಕಲ್ಲಿ ಪಬ್ಲಿಷ್ ಮಾಡಿದ್ದಾರೆ, ಡೀಟೇಲ್ಸನ್ನು ಡಿಸ್ಕ್ರೈಬ್ ಮಾಡಿದ್ದಾರೆ. ಸೊ ದಿಸ್ ಈಸ್ ದ ಸ್ಪೀಷೀಸ್ ಪ್ಲ್ಯಾಂಟರಮ್ನ ಫಸ್ಟ್ ಬ್ಲ್ಯಾಂಕಿಗೆ ನಾವು ಫಿಲ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಈ ಆಪ್ಷನ್ನು ಕೂಡ ರಾಂಗ್ ಆಗಿದೆ. ಸಿ ಆಪ್ಷನ್ ನೋಡೋಣ,
ಸಿಸ್ಟಮ ನ್ಯಾಚುರೆ. ಸೊ ಈ ಟೆಕ್ ಈ ಬುಕ್ಕನ್ನು ಸಿಸ್ಟಮ ನ್ಯಾಚುರೆ ಅನ್ನೋ ಬುಕ್ಕನ್ನು ಕರೋಲಸ್ ಲಿನೆಯಸ್ ಅವರು ಪಬ್ಲಿಷ್ ಮಾಡಿದ್ದಾರೆ. ಸೊ ಹೀ ಈಸ್ ದ ಆಥರ್ ಆಫ್ ದ ಸಿಸ್ಟಮ ನ್ಯಾಚುರೆ ದಟ್ ಡಿಸ್ಕ್ರೈಬ್ಸ್ ಅಬೌಟ್ 4,326 ಸ್ಪೀಷೀಸ್ ಆಫ್ ಎನಿಮಲ್ಸ್. ಬಟ್ ಇದು ಸೆಕೆಂಡ್ ಬ್ಲ್ಯಾಂಕಿಗೆ ಫಿಲ್ ಮಾಡಬೇಕಾಗುತ್ತೆ, ಸ್ಪೀಷೀಸ್ ಪ್ಲಾಂಟರಮ್ ದಟ್ ಸೂಟ್ಸ್ ವಿತ್ ದ ಫಸ್ಟ್ ಬ್ಲ್ಯಾಂಕ್. ಸೊ ಇದು ವೈಸ್ ವರ್ಸ ಆಗಿದೆ, ಹಾಗಾಗಿ ಸಿ ಆಪ್ಷನ್ನ ರಾಂಗ್ ಆಪ್ಷನ್ ಅಂತ ಹೇಳ್ತೀವಿ. ಸೊ ಡಿ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ ಇಲ್ಲಿ ಸ್ಪೀಷೀಸ್ ಪ್ಲಾಂಟರಮ್ ವಿಚ್ ಇನ್ ವಿಚ್ ದ ಕರೋಲಸ್ ಲಿನೆಯಸ್ ಡಿಸ್ಕ್ರೈಬ್ 5,900 ಸ್ಪೀಷೀಸ್ ಅಂಡ್ ಇಟ್ ಇಸ್ ಪಬ್ಲಿಷ್ಡ್ ಇನ್ 1753. ಸೊ ದ ಫಸ್ಟ್ ಬ್ಲ್ಯಾಂಕ್ ಇಸ್ ಫಿಲ್ಡ್ ವಿತ್ ಸ್ಪೀಷೀಸ್ ಪ್ಲಾಂಟರಮ್, ಆರ್ಡರ್ ಕರೆಕ್ಟ್ ಆಗಿದೆ. ಆ್ಯಂಡ್ ಸೆಕೆಂಡ್ ಬ್ಲ್ಯಾಂಕ್ ನೋಡಿ ಸಿಸ್ಟಮ್ ನ್ಯಾಚುರೆಯಿಂದ ಫಿಲ್ ಮಾಡ್ಬೋದು, ಬಿಕಾಸ್ ಇನ್ ದಟ್ ಬುಕ್ ದ ಲಿನೆಯಸ್ ಡಿಸ್ಕ್ರೈಬ್ಡ್ ಅಬೌಟ್ 4,326 ಸ್ಪೀಷೀಸ್ ಆಫ್ ಎನಿಮಲ್ಸ್ ಆ್ಯಂಡ್ ಇಟ್ ಈಸ್ ಪಬ್ಲಿಷ್ಡ್ ಇನ್ 1758. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ದೆನ್ ನೆಕ್ಸ್ಟ್ ಕ್ವೆಶನ್, ICBMEs. ಸೊ ಎಬ್ರಿವೇಟೆಡ್ ಫಾರ್ಮನ್ನು ಇಲ್ಲಿ ಕೊಡಲಾಗಿದೆ. ICBM ಅಂದರೆ ದಿಸ್ ಈಸ್ ಒನ್ ಆಫ್ ದ ಆರ್ಗನೈಸೇಷನ್ ಥ್ರೂ ವಿಚ್ ದ ಸೈಂಟಿಫಿಕ್ ನೇಮ್ಸ್ ಆರ್ ಸ್ಟ್ಯಾಂಡರ್ಡೈಸ್ಡ್ ಬಿಕಾಸ್ ದೆ ಸೆಟ್ ದ ರೂಲ್ಸ್. ರೂಲ್ಸನ್ನು ಸೆಟ್ ಮಾಡ್ತಾರೆ ಈ ಆರ್ಗನೈಸೇಷನಲ್ಲಿ. ದಟ್ ಆರ್ಗನೈಸೇಷನ್ ನೇಮ್ ದ ಅಬ್ರಿವೇಟೆಡ್ ಫಾರ್ಮ್ ಈಸ್ ಗೀವನ್ ಹಿಯರ್. ಅದು ಕರೆಕ್ಟ್ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಯಾವುದು ಅಂತ ಹೇಳಿ ನಾವು ಐಡೆಂಟಿಫೈ ಮಾಡಬೇಕು. ಸೊ ಕರೆಕ್ಟ್ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಂತ ಅಂದರೆ ಇಂಟರ್ನ್ಯಾಷನಲ್ ಕೋಡ್ ಆಫ್ ಬೊಟಾನಿಕಲ್ ನಾಮೆನ್ಕ್ಲೇಚರ್. ಸೊ ಇಲ್ಲಿ ನಾವು ಏನು ನೋಡ್ತಾ ಇದ್ದೀವಿ, ಆಪ್ಷನ್ ಬಿ ಇಂಟರ್ನ್ಯಾಷನಲ್ ಕೋಡ್ ಆಫ್ ಬೊಟಾನಿಕಲ್ ನಾಮೆನ್ಕ್ಲೇಚರ್ ಅಂತ ಏನಿದೆ, ದಿಸ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಆಫ್ ದ ICBM. ಹಿಯರ್ ಥ್ರೂ ವಿಚ್ ಸೆಟ್ ಆಫ್ ರೂಲ್ಸ್ ದ ಬೊಟಾನಿಕಲ್ ನೇಮ್ಸ್ ಮೀನ್ಸ್ ದ ನೇಮ್ಸ್ ಆಫ್ ದ ಪ್ಲ್ಯಾಂಟ್ಸ್ ದ ಸೈಂಟಿಫಿಕ್ ನೇಮ್ಸ್ ಆಫ್ ದ ಪ್ಲ್ಯಾಂಟ್ಸ್ ಆರ್ ಸ್ಟ್ಯಾಂಡರ್ಡೈಸ್ಡ್. ಪ್ರತಿಯೊಂದು ಆರ್ಗ್ಯಾನಿಸಮ್ಗೂ ಕೂಡ ಸಿಂಗಲ್ ಬಯಾಲಜಿಕಲ್ ನೇಮ್ ಅಥವಾ ಸೈಂಟಿಫಿಕ್ ನೇಮನ್ನು ಕೊಡಲಾಗತ್ತೆ. ಸೊ ಈ ನೇಮ್ಗಳು ಪ್ಲ್ಯಾಂಟ್ ನೇಮ್ಗಳು ICBM ಮೂಲಕ ಸ್ಟ್ಯಾಂಡರ್ಡೈಸ್ ಆಗುತ್ತೆ ಥ್ರೂ ದಟ್ ಸೆಟ್ ಆಫ್ ರೂಲ್ಸ್. ಆ್ಯಂಡ್ ಹಾಗೆಯೇ ಎನಿಮಲ್ ನೇಮ್ಸು ICZN ಅನ್ನುವಂತಹ ಆರ್ಗನೈಸೇಷನ್ ಮೂಲಕ ಸ್ಟ್ಯಾಂಡರ್ಡೈಸ್ ಮಾಡಲಾಗುತ್ತೆ. ICZN ಇಂಟರ್ನ್ಯಾಷನಲ್ ಕೋಡ್ ಆಫ್ ಝೂಲಾಜಿಕಲ್ ನಾಮನ್ಕ್ಲೇಚರ್ ಫಾರ್ ಎನಿಮಲ್ಸ್ ಎನಿಮಲ್ ನೇಮ್ಸ್. ಆ್ಯಂಡ್ ICBM ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಈಸ್ ಇಂಟರ್ನ್ಯಾಷನಲ್ ಕೋಡ್ ಆಫ್ ಬೊಟಾನಿಕಲ್ ನಾಮನ್ಕ್ಲೇಚರ್ ಸೊ ಥ್ರೂ ವಿಚ್ ದ ಪ್ಲ್ಯಾಂಟ್ ನೇಮ್ಸ್ ಸೈಂಟಿಫಿಕ್ ನೇಮ್ಸ್ ಆರ್ ಸ್ಟ್ಯಾಂಡರ್ಡೈಸ್ಡ್. ಸೊ ನೀವು ನೆನ್ಪಿಟ್ಕೊಳ್ಳುವಾಗ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು, ಬೊಟಾನಿಕಲ್ ಅನ್ನೋದನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಥ್ರೂ ವಿಚ್ ಪ್ಲ್ಯಾಂಟ್ ನೇಮ್ಸ್ ಆರ್ ಸ್ಟ್ಯಾಂಡರ್ಡೈಸ್ಡ್. ಸೊ ಬದಲಾಗಿ ಬಯಾಲಜಿಕಲ್ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಅಂದರೆ ಆಪ್ಷನ್ಸು ರಾಂಗ್ ಆಗುತ್ತೆ. ಸೊ ICBM ಅಂತ ಅಂದರೆ ಇಂಟರ್ನ್ಯಾಷನಲ್ ಕೋಡ್ ಆಫ್ ಬೊಟಾನಿಕಲ್ ನಾಮನ್ಕ್ಲೇಚರ್. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಸೆಕೆಂಡ್ ಚಾಪ್ಟರ್ ಆಫ್ ದ ಯೂನಿಟ್ ದಟ್ ಈಸ್ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್ ಯೂನಿಟಿನ ಸೆಕೆಂಡ್ ಚಾಪ್ಟರ್ ಯಾವುದು ಅಂತ ಅಂದರೆ ಬಯಾಲಜಿಕಲ್ ಕ್ಲಾಸಿಫಿಕೇಷನ್. ಈ ಲೆಸನಲ್ಲಿ ನಾವು ಕೆಲವೊಂದಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್ ದ ಕ್ಲಾಸಿಫಿಕೇಷನ್ ಸಿಸ್ಟಮ್ ಪ್ರಪೋಸ್ಡ್ ಬೈ ಲಿನೆಯಸ್ ವಾಸ್ ಡ್ಯಾಶ್ ಕಿಂಗ್ಡಮ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್. ಸೊ ಅದು ಟೂ ಕಿಂಗ್ಡಮ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್ ಆ ತ್ರೀ ಕಿಂಗ್ಡಮ್ ಅಥವಾ ಫೋರ್ ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಷನ್ ಫೈವ್ ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಷನ್ ಅಂತ ಹೇಳಿಬಿಟ್ಟು ನಾವು ಕರೆಕ್ಟ್ ಆನ್ಸರನ್ನು ಸೆಲೆಕ್ಟ್ ಮಾಡಬೇಕು. ಸೊ ದ ಕರೋಲಸ್ ಲಿನೆಯಸ್ ವಾಸ್ ನೋನ್ ಆಸ್ ಫಾದರ್ ಆಫ್ ಟ್ಯಾಕ್ಸಾನಮಿ. ಹೀ ಕ್ಲಾಸಿಫೈಡ್ ದ ಆರ್ಗ್ಯಾನಿಸಮ್ಸ್ ಇನ್ ಟು ಮೇನ್ಲಿ ಟೂ ಕಿಂಗ್ಡಮ್ಸ್ ದೇ ಆರ್ ದ ಪ್ಲ್ಯಾಂಟ್ಸ್ ಆ್ಯಂಡ್ ದೆನ್ ಎನಿಮಲ್ಸ್. ಪ್ಲ್ಯಾಂಟ್ಸ್ ಎನಿಮಲ್ಸ್ ಅಥವಾ ಕಿಂಗ್ಡಮ್ ಪ್ಲ್ಯಾಂಟೇ
ಕಿಂಗ್ಡಮ್ ಅನಿಮಲಿಯಾ ಅಂತ ಹೇಳ್ಬಿಟ್ಟು ಟೂ ಕಿಂಗ್ಡಮ್ ಆಗಿ ಕ್ಲಾಸಿಫೈ ಮಾಡ್ತಾರೆ ಬೈ ಫ್ಯೂ ಸ್ಟಡಿಯಿಂಗ್ ಅಬ್ಸರ್ವಬಲ್ ಕ್ಯಾರೆಕ್ಟರ್ಸ್. ಕೆಲವೊಂದು ಅಬ್ಸರ್ವಬಲ್ ಕ್ಯಾರೆಕ್ಟರ್ಸನ್ನು ಸ್ಟಡಿ ಮಾಡಿ ಆರ್ಗ್ಯಾನಿಸಮ್ಸನ್ನು ಕಿಂಗ್ಡಮ್ ಪ್ಲ್ಯಾಂಟೆ ಕಿಂಗ್ಡಮ್ ಅನಿಮಲಿಯಾಕ್ಕೆ ಇನ್ಕ್ಲೂಡ್ ಮಾಡ್ತಾರೆ. ಸೊ ಎರಡು ಕಿಂಗ್ಡಮ್ಗಳು ಇರೋದ್ರಿಂದ ಇವ್ರ ಕ್ಲಾಸಿಫಿಕೇಷನಲ್ಲಿ ಅದನ್ನು ಟೂ ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಷನ್ ಅಂತ ಹೇಳಿ ಕರೀತಾರೆ. ಫಸ್ಟ್ ಆಪ್ಷನ್ ಈಸ್ ದ ರೈಟ್. ಸೊ ಫಸ್ಟ್ ಆನ್ಸರು ಸಾರಿ ಫಸ್ಟ್ ಆಪ್ಷನ್ನು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಈ ತ್ರೀ ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಷನ್ನ ಅರ್ನ್ಸ್ಟ್ ಹೆಕಲ್ ಅನ್ನೋರು ಕ್ಲಾಸಿಫೈ ಮಾಡ್ತಾರೆ. ಸೊ ಇವರು ಪ್ಲಾಂಟ್ ಕಿಂಗ್ಡಮ್ ಅನಿಮಲ್ ಕಿಂಗ್ಡಮ್ ಅಷ್ಟೇ ಅಲ್ಲ, ಒನ್ ಮೋರ್ ಕಿಂಗ್ಡಮ್ ಹಿ ಆ್ಯಡೆಡ್, ದಟ್ ಈಸ್ ಕಿಂಗ್ಡಮ್ ಪ್ರೊಟಿಸ್ಟಾ. ಯುಕ್ಯಾರೋಟಿಕ್ ಯುನಿಸೆಲ್ಲರ್ ಆರ್ಗ್ಯಾನಿಸಮ್ಸನ್ನು ಈ ಎರಡು ಕಿಂಗ್ಡಮ್ಗಳಿಂದ ಸಪ್ರೇಟ್ ಮಾಡಿಬಿಟ್ಟು ಅದನ್ನು ಯಾವುದಕ್ಕೆ ಆ್ಯಡ್ ಮಾಡ್ತಾರೆ, ಒಂದು ಹೊಸ ಕಿಂಗ್ಡಮನ್ನು ಕ್ರಿಯೇಟ್ ಮಾಡ್ತಾರೆ, ಆ ಕಿಂಗ್ಡಮು ಪ್ರೊಟಿಸ್ಟಾ ಆಗಿರುತ್ತೆ. ಸೊ ಇಲ್ಲಿ ಇವ್ರ ಕ್ಲಾಸಿಫಿಕೇಷನಲ್ಲಿ ಅರ್ನ್ಸ್ಟ್ ಹೆಕಲ್ ಅವರ ಕ್ಲಾಸಿಫಿಕೇಷನಲ್ಲಿ ಮೂರು ಕಿಂಗ್ಡಮ್ಗಳಿರೋದ್ರಿಂದ ಸೊ ಅದನ್ನೇನಂತ ಹೇಳ್ತಾರೆ, ತ್ರೀ ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಷನ್ ಅಂತ ಹೇಳ್ತಾರೆ. ದೆನ್ ಫೋರ್ ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಷನ್ ವಾಸ್ ಪ್ರಪೋಸ್ಡ್ ಬೈ ಕೋಪ್ಲ್ಯಾಂಡ್. ಕೋಪ್ಲ್ಯಾಂಡ್ ಅನ್ನೋರು ಅದನ್ನು ಪ್ರಪೋಸ್ ಮಾಡ್ತಾರೆ. ಸೊ ಇನ್ ಹಿಸ್ ಕ್ಲಾಸಿಫಿಕೇಷನ್ ದೇರ್ ಆರ್ ಫೋರ್ ಕಿಂಗ್ಡಮ್ಸ್ ಆರ್ ದೇರ್. ಹಿ ಎಕ್ಸ್ಪ್ಲೈನ್ ಅಬೌಟ್ ಫೋರ್ ಕಿಂಗ್ಡಮ್ಸ್. ದೇ ಆರ್ ಕಿಂಗ್ಡಮ್ ಪ್ಲ್ಯಾಂಟೆ, ಕಿಂಗ್ಡಮ್ ಅನಿಮೆಲಿಯಾ, ಅಲಾಂಗ್ ವಿತ್ ದ ಪ್ರೊಟಿಸ್ಟಾ. ಹಿ ಆ್ಯಡೆಡ್ ಒನ್ ಮೋರ್, ಹಿ ಕ್ರಿಯೇಟೆಡ್ ಒನ್ ಮೋರ್ ಕಿಂಗ್ಡಮ್, ದಟ್ ಈಸ್ ಕಿಂಗ್ಡಮ್ ಮೊನೆರಾ. ಕಿಂಗ್ಡಮ್ ಮೊನೆರಾನ ಕೂಡ ಇವರು ಕ್ರಿಯೇಟ್ ಮಾಡ್ತಾರೆ. ಪ್ರೊಕ್ಯಾರಿಯೋಟಿಕ್ ಯುನಿಸೆಲ್ಲರ್ ಆರ್ಗ್ಯಾನಿಸಮ್ಸನ್ನು ಕಿಂಗ್ಡಮ್ ಮೊನೆರಾಕ್ಕೆ ಇನ್ಕ್ಲೂಡ್ ಮಾಡ್ತಾರೆ. ಸೊ ಇವರ ಕೋಪ್ಲ್ಯಾಂಡ್ ಅನ್ನೋರ ಕ್ಲಾಸಿಫಿಕೇಷನಲ್ಲಿ ಫೋರ್ ಕಿಂಗ್ಡಮ್ಸ್ ಇರೋದ್ರಿಂದ ಇದನ್ನು ಫೋರ್ ಕಿಂಗ್ಡಮ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್ ಅಂತ ಹೇಳ್ತಾರೆ. ಆ್ಯಂಡ್ ಫೈವ್ ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಷನ್ ವಾಸ್ ಪ್ರಪೋಸ್ಡ್ ಬೈ ಆರ್ ಎಚ್ ವಿಟೇಕರ್, ಅಲಾಂಗ್ ವಿತ್ ದೀಸ್ ಫೋರ್ ಕಿಂಗ್ಡಮ್ಸ್ ಹಿ ಕ್ರಿಯೇಟೆಡ್ ಆರ್ ಆ್ಯಡೆಡ್ ಒನ್ ಮೋರ್ ಕಿಂಗ್ಡಮ್, ದಟ್ ಈಸ್ ದ ಮೈಕೋಟಾ ಕಿಂಗ್ಡಮ್. ಮೈಕೋಟಾ ಆರ್ ಆಲ್ಸೋ ಕಾಲ್ಡ್ ಆಸ್ ಫಂಗೈ, ಕಿಂಗ್ಡಮ್ ಫಂಗೈ ಅಂತಲೂ ಕೂಡ ಕರೀತಾರೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದಾಗಿರುತ್ತೆ, ಟೂ ಕಿಂಗ್ಡಮ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್ ವಾಸ್ ಪ್ರಪೋಸ್ಡ್ ಬೈ ಕರೋಲಸ್ ಲಿನೆಯಸ್. ದೆನ್ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾರೆಕ್ಟರ್ಸ್ ಸರ್ವ್ಡ್ ಆಸ್ ದ ಕ್ರೈಟೀರಿಯಾ ಫಾರ್ ಫೈವ್ ಕಿಂಗ್ಡಮ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್ ಯೂಸ್ಡ್ ಬೈ ಆರ್ ಎಚ್ ವಿಟೇಕರ್. ಸೊ ನಾವೀಗಾಗಲೇ ಮೇಲಿನ ಎಕ್ಸ್ಪ್ಲನೇಷನಲ್ಲಿ ತಿಳ್ಕೊಂಡ್ವಿ, ಫೈವ್ ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಷನ್, ಫೈವ್ ಕಿಂಗ್ಡಮ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್ನ ಆರ್ ಎಚ್ ವಿಟೇಕರ್ ಅವರು ಪ್ರಪೋಸ್ ಮಾಡ್ತಾರೆ. ಅವರ ಕ್ಲಾಸಿಫಿಕೇಷನಲ್ಲಿ ಫೈವ್ ಕಿಂಗ್ಡಮ್ಸ್ ಇನ್ಕ್ಲೂಡ್ ಆಗುತ್ತೆ. ಯಾವ್ದ್ಯಾವುದು ಅಂತ ಅಂದರೆ ಕಿಂಗ್ಡಮ್ ಮೊನೆರಾ, ಕಿಂಗ್ಡಮ್ ಪ್ರೊಟಿಸ್ಟಾ, ಕಿಂಗ್ಡಮ್ ಮೈಕೋಟಾ, ಕಿಂಗ್ಡಮ್ ಪ್ಲ್ಯಾಂಟೆ ಆ್ಯಂಡ್ ಕಿಂಗ್ಡಮ್ ಅನಿಮಲಿಯಾ. ಈ ಫೈವ್ ಕಿಂಗ್ಡಮ್ಗಳನ್ನು ನಾವು ಸ್ಟಡಿ ಮಾಡ್ತೀವಿ. ಸೊ ಈ ಕ್ವೆಶನ್ ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾರೆಕ್ಟರ್ಸ್ ಸರ್ವ್ಡ್ ಆಸ್ ಕ್ರೈಟೀರಿಯಾ ಫಾರ್ ದಿಸ್ ಫೈವ್ ಕಿಂಗ್ಡಮ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್. ಈ ಅನಿಮಲ್ಸನ್ನು ಫೈವ್ ಕಿಂಗ್ಡಮ್ ಆಗಿ ಕ್ಲಾಸಿಫೈ ಮಾಡಲಿಕ್ಕೆ ಯಾವ ಕ್ರೈಟೀರಿಯಾಗಳನ್ನು ಆರ್ ಎಚ್ ವಿಟೇಕರ್ ಅವರ ಕ್ಲಾಸಿಫಿಕೇಷನಲ್ಲಿ ಯೂಸ್ ಮಾಡಲಾಯಿತು ಅನ್ನೋದನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಆಪ್ಷನ್ ನೋಡೋಣ, ಸೆಲ್ ಸ್ಟ್ರಕ್ಚರ್ ಆ್ಯಂಡ್ ಥ್ಯಾಲಸ್ ಆರ್ಗನೈಸೇಷನ್. ಎಸ್, ಆರ್ ಎಚ್ ವಿಟೇಕರ್ ಸ್ಟಡಿ ಅಬೌಟ್ ದ ಸೆಲ್ ಸ್ಟ್ರಕ್ಚರ್ ಆ್ಯಂಡ್ ಥ್ಯಾಲಸ್ ಆರ್ಗನೈಸೇಷನ್. ಸೆಲ್ ಸ್ಟ್ರಕ್ಚರ್ ಅಂತ ಅಂದರೆ ವೆದರ್ ದ ಸೆಲ್ ಈಸ್ ಪ್ರೊಕ್ಯಾರಿಯೋಟ್ ಆರ್ ದ ಯುಕ್ಯಾರಿಯೋಟ್, ವೆದರ್ ಇದು ಸೆಲ್ ಸ್ಟ್ರಕ್ಚರಲ್ಲಿ ಬರುತ್ತೆ, ಪ್ರೊಕ್ಯಾರಿಯೋಟಿಕ್ ಸೆಲ್ ಅಥವಾ ಯುಕ್ಯಾರಿಯೋಟಿಕ್ ಸೆಲ್, ಅಥವಾ ಥ್ಯಾಲಸ್ ಆರ್ಗನೈಸೇಷನ್ ಅಂದರೆ ಐದರ್ ಇಟ್ ಈಸ್ ದ ಯುನಿಸೆಲ್ಲಾರ್ ಆರ್ ಮಲ್ಟಿಸೆಲ್ಲಾರ್ ಲೈಕ್ ದಟ್. ದೆನ್ ಮೋಡ್ ಆಫ್ ಬಿ ಆಪ್ಷನಲ್ಲಿ ಮೋಡ್ ಆಫ್ ನ್ಯೂಟ್ರಿಷನ್ ಆ್ಯಂಡ್ ರಿಪ್ರೊಡಕ್ಷನ್. ಸೊ ಮೋಡ್ ಆಫ್ ನ್ಯೂಟ್ರಿಷನಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ, ವೆದರ್ ದೇ ಆರ್ ಆಟೋಟ್ರೋಫ್ಸ್ ಆರ್ ದ ಹೆಟಿರೋಟ್ರೋಫ್ಸ್, ಆ್ಯಂಡ್ ರಿಪ್ರೊಡಕ್ಷನಲ್ಲಿ ವೆದರ್ ದೇ ರಿಪ್ರೊಡ್ಯೂಸ್ ಎಸೆಕ್ಷುವಲಿ ಆರ್ ಸೆಕ್ಷುವಲಿ ಆರ್ ಬೈ ದ ಥ್ರೂ ದ ಬೋತ್ ದ ಮೆಥಡ್ಸ್, ಎಸೆಕ್ಷುವಲ್ ಮೆಥಡ್ ಆ್ಯಂಡ್ ದ ಸೆಕ್ಷುವಲ್ ಮೆಥಡ್ಸ್. ಸೊ ದೆನ್ ಅಬ್ಸರ್ವಿಂಗ್ ದ ಫೈಲೋಜೆನೆಟಿಕ್ ರಿಲೇಷನ್ಶಿಪ್ಸ್ ಆಲ್ಸೋ, ಸಿ ಆಪ್ಷನ್ ನೋಡಿ, ಫೈಲೋಜೆನೆಟಿಕ್ ರಿಲೇಷನ್ಶಿಪ್ ಅಂತ ಇದೆ. ಹಾಗಂದರೆ ಎವಲ್ಯೂಷನರಿ ಹಿಸ್ಟ್ರಿ ಆಫ್ ದ ಆರ್ಗ್ಯಾನಿಸಮ್ಸ್,
ಈ ಎವಲ್ಯೂಷನರಿ ಹಿಸ್ಟ್ರಿ ರಿಲೇಷನ್ಶಿಪ್ಸನ್ನು ಕೂಡ ಅಬ್ಸರ್ವ್ ಮಾಡಿದರು. ಸೊ ಈ ಎಲ್ಲ ಕ್ರೈಟೀರಿಯಾಗಳನ್ನು ಯೂಸ್ ಮಾಡಿಕೊಂಡೇ ಆರ್ ಎಚ್ ವಿಟೇಕರ್ ಅವರು ಫೈವ್ ಕಿಂಗ್ಡಮ್ ಆಗಿ ಆರ್ಗ್ಯಾನಿಸಮ್ಸನ್ನು ಕ್ಲಾಸಿಫೈ ಮಾಡ್ತಾರೆ. ಸೊ ಹಾಗಾಗಿ ಯಾವ ಆಪ್ಷನ್ನ ಚೂಸ್ ಮಾಡ್ತೀವಿ ನಾವಿಲ್ಲಿ, ಡಿ ಈಸ್ ದ ಕರೆಕ್ಟ್ ಆನ್ಸರ್. ಸೊ ವಿ ಹ್ಯಾವ್ ಟು ಸೆಲೆಕ್ಟ್ ದ ಫೋರ್ತ್ ಆಪ್ಷನ್, ದಟ್ ಈಸ್ ದ ಡಿ. ಆಲ್ ಆಫ್ ದೀಸನ್ನು ಸೆಲೆಕ್ಟ್ ಮಾಡ್ತೀವಿ. ಎಲ್ಲ ಕ್ರೈಟೀರಿಯಾಗಳನ್ನು ಆರ್ ಎಚ್ ವಿಟೇಕರ್ ಅವರು ಯೂಸ್ ಮಾಡಿದರು. ಸೊ ಡಿ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ದೆನ್ ನೆಕ್ಸ್ಟ್ ಕ್ವೆಶನ್, ದ ಗೀವನ್ ಈಸ್ ಆಫ್ ಫಿಲಮೆಂಟಸ್ ಬ್ಲೂ ಗ್ರೀನ್ ಆಲ್ಗಾ, ದ ನೇಮ್ ಈಸ್ ದ ನೋಸ್ಟ್ರಾಕ್. ಐಡೆಂಟಿಫೈ ದ ಪಾರ್ಟ್ಸ್ ಮಾರ್ಕ್ಡ್ ಆಸ್ ಎ ಆ್ಯಂಡ್ ಬಿ. ಎ ಆ್ಯಂಡ್ ಬಿ ಯಾವುದು ಅದು ಪಾರ್ಟ್ಸ್ ಅಂತ ಐಡೆಂಟಿಫೈ ಮಾಡಿಬಿಟ್ಟು ಇಲ್ಲಿ ಕರೆಕ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾವೀಗಾಗಲೇ ಆಲ್ರೆಡಿ ತಿಳ್ಕೊಂಡಿದ್ದೀವಿ ಅಮಾಂಗ್ ದ ಸಾರಿ ಆರ್ ಎಚ್ ವಿ ಟೇಕರ್ ಪ್ರಪೋಸಲ್ ಫೈವ್ ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್, ದಟ್ ಕಿಂಗ್ಡಮ್ಸ್ ದ ಕಿಂಗ್ಡಮ್ಸ್ ಇನ್ಕ್ಲೂಡ್ ಸಾರಿ ದ ಕಿಂಗ್ಡಮ್ಸ್ ಆಫ್ ದೀಸ್ ಫೈವ್ ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ಆರ್ ದ ಕಿಂಗ್ಡಮ್ ಮೊನೆರಾ, ಪ್ರೊಟಿಸ್ಟಾ, ಕಿಂಗ್ಡಮ್ ಫಂಗೈ ಆರ್ ದ ಮೈಕೋಟಾ, ಆ್ಯಂಡ್ ದೆನ್ ಕಿಂಗ್ಡಮ್ ಪ್ಲಾಂಟೇ, ಆ್ಯಂಡ್ ದೆನ್ ಕಿಂಗ್ಡಮ್ ಅನಿಮಲಿಯಾ. ಸೊ ದಿಸ್ ಬ್ಲೂ ಗ್ರೀನ್ ಆಲ್ಗೆ ಕಮ್ ಅಂಡರ್ ದ ಕಿಂಗ್ಡಮ್ ಮೊನೆರಾ. ಕಿಂಗ್ಡಮ್ ಮೊನೆರಾದಲ್ಲಿ ಫೋರ್ ಕ್ಲಾಸಸ್ ಬರುತ್ತೆ. ದೇ ಆರ್ ದ ಯು ಬ್ಯಾಕ್ಟೀರಿಯಾ ಆರ್ ದ ಬ್ಯಾಕ್ಟೀರಿಯಾ, ದೆನ್ ಸೈನೋ ಬ್ಯಾಕ್ಟೀರಿಯಾ, ಆ್ಯಂಡ್ ದೆನ್ ದ ಆರ್ಕಿ ಬ್ಯಾಕ್ಟೀರಿಯಾ, ದೆನ್ ದ ಮೈಕೋಪ್ಲಾಸ್ಮಾ. ಸೊ ನಾಸ್ಟ್ರಾಕ್ ಅನ್ನುವಂಥದ್ದು ಬ್ಲೂ ಗ್ರೀನ್ ಆಲ್ಗೆ, ದಟ್ ಕಮ್ ಅಂಡರ್ ದ ಕ್ಲಾಸ್ ಸೈನೋ ಬ್ಯಾಕ್ಟೀರಿಯಾ. ಸೈನೋ ಬ್ಯಾಕ್ಟೀರಿಯಾ ಕ್ಲಾಸಿಗೆ ಇನ್ಕ್ಲೂಡ್ ಆಗುತ್ತೆ. ದಿಸ್ ನಾಸ್ಟ್ರಾಕ್ ಬಿಲಾಂಗ್ಸ್ ಟು ದ ಕ್ಲಾಸ್ ಸೈನೋ ಬ್ಯಾಕ್ಟೀರಿಯಾ, ಕಮ್ ಅಂಡರ್ ದ ಕಿಂಗ್ಡಮ್ ಸೈನೋ ಬ್ಯಾಕ್ಟೀರಿಯಾ, ಕಮ್ಸ್ ಅಂಡರ್ ದ ಕಿಂಗ್ಡಮ್ ಮೊನೆರಾ. ಕಿಂಗ್ಡಮ್ ಮೊನೆರಾದಲ್ಲಿ ಸೈನೋ ಬ್ಯಾಕ್ಟೀರಿಯಾ ಕ್ಲಾಸಲ್ಲಿ ನಾಸ್ಟ್ರಾಕ್ ಅನ್ನುವಂಥ ಆರ್ಗ್ಯಾನಿಸಮ್ನ ನಾವು ಅಬ್ಸರ್ವ್ ಮಾಡ್ತೀವಿ. ದಿಸ್ ಈಸ್ ಫಿಲಮೆಂಟಸ್. ಫಿಲಮೆಂಟಸ್ ಮೀನ್ಸ್ ದ ಸಿಂಗಲ್ ಸೆಲ್ಸ್ ಯುನೈಟೆಡ್ ಟುಗೆದರ್ ಒನ್ ಎಬೋ ಅನದರ್, ದಿಟ್ ಫಾರ್ ದಿಸ್ ಫಾರ್ಮ್ಸ್ ದ ಲಾಂಗ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಅಂದರೆ ಫಿಲಮೆಂಟಸ್ ಅಂತೇಳಿ ಕರಿತೀವಿ. ಸೊ ಸೈನೋ ಬ್ಯಾಕ್ಟೀರಿಯಾ ಆರ್ ಆಲ್ಸೋ ಕಾಲ್ಡ್ ಅಸ್ ಕಾಮನ್ಲಿ ಬ್ಲೂ ಗ್ರೀನ್ ಆಲ್ಗೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂಥೇಳಿ ನಾವು ಸೆಲೆಕ್ಟ್ ಮಾಡೋಣ. ಸೊ ದಿಸ್ ಫಿಲಮೆಂಟಸ್ ಸೈನೋ ಬ್ಯಾಕ್ಟೀರಿಯಾ ಆರ್ ದ ಬ್ಲೂ ಗ್ರೀನ್ ಆಲ್ಗೆ. ಸೊ ದಿಸ್ ಕನ್ಸಿಸ್ಟ್ ಆಫ್ ಸೋ ಮೆನಿ ಸೆಲ್ಸ್ ಹಿಯರ್. ಸೊ ಇಲ್ಲಿ ಮೂರು ರೀತಿಯ ಸೆಲ್ಗಳನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ದ ಕಾಮನ್ ವೆಜಿಟೇಟಿವ್ ಸೆಲ್ಸ್, ಇಲ್ಲಿ ಬರುವಂಥ ನಾರ್ಮಲ್ ಫೋಟೋಸಿಂಥೆಟಿಕ್ ಸೆಲ್ಸ್ನ ವೆಜಿಟೇಟಿವ್ ಸೆಲ್ ಅಂತ ಹೇಳ್ತೀವಿ. ಇಲ್ಲಿ ಡಾರ್ಕ್ ಸ್ಟ್ರಕ್ಚರ್ ಕಾಣಿಸ್ತಾ ಇದೆ ಅಂಥ ಸೆಲ್ಗಳನ್ನು ಹೆಟಿರೋಸಿಸ್ಟ್ ಅಂತ ಹೇಳ್ತೀವಿ. ದೆನ್ ದೀಸ್ ಎಂಟೈರ್ ಫಿಲಮೆಂಟ್ಸ್ ಕವರ್ಡ್ ಬೈ ದ ಥಿನ್ ಮ್ಯೂಸಿಲೇಜ್ ಶೀತ್. ಸೊ ನಾವೀಗ ಎನ ಹೆಟಿರೋಸಿಸ್ಟ್ ಅಂತ ಐಡೆಂಟಿಫೈ ಮಾಡಿದ್ವಿ, ಬಿನ ಮ್ಯೂಸಿಲೇಜ್ ಶೀಟ್ ಅಂಥೇಳಿ ಐಡೆಂಟಿಫೈ ಮಾಡಿದ್ವಿ. ಸೊ ಈ ಎರಡು ಆಪ್ಷನ್ಗಳು ಆನ್ಸರ್ಗಳು ಎ ಆಪ್ಷನ್ನಲ್ಲಿ ಕರೆಕ್ಟಾಗಿ ಇದೆ. ಎ ಈಸ್ ದ ಹೆಟಿರೋಸಿಸ್ಟ್. ಹೆಟಿರೋಸಿಸ್ಟ್ ಈಸ್ ದ ಸ್ಪೆಷಲೈಸ್ಡ್ ಸೆಲ್ ವಿಚ್ ಮೇನ್ಲಿ ಇನ್ವಾಲ್ವ್ಡ್ ಇನ್ ದ ನೈಟ್ರೋಜನ್ ಫಿಕ್ಸೇಷನ್, ವಿಚ್ ಮೇನ್ಲಿ ಕಂಪೋಸ್ಡ್ ಆಫ್ ನೈಟ್ರೋಜಿನೇಸ್ ಎನ್ಝೈಮ್. ಈ ಹೆಟಿರೋಸಿಸ್ಟಲ್ಲಿ ನೈಟ್ರೋಜಿನೇಸ್ ಎನ್ಝೈಮ್ಸ್ ಇರುತ್ತೆ. ಸೊ ಹಾಗಾಗಿ ನೈಟ್ರೋಜನ್ ಫಿಕ್ಸೇಷನ್ನ ಮಾಡುತ್ತೆ. ಸೊ ಮೇನ್ಲಿ ಇನ್ವಾಲ್ವ್ಡ್ ಇನ್ ದ ನೈಟ್ರೋಜನ್ ಫಿಕ್ಸೇಷನ್. ಪ್ಯಾಡಿ ಫೀಲ್ಡ್ಸಲ್ಲಿ ಈ ಬ್ಲೂ ಗ್ರೀನ್ ಆಲ್ಗಾಗಳನ್ನು ಕಾಮನ್ ಆಗಿ ನಾವು ಅಬ್ಸರ್ವ್ ಮಾಡ್ತೀವಿ. ದೇರ್ ದಟ್ ಫಿಕ್ಸ್ ದ ನೈಟ್ರೋಜನ್. ಸೊ ಎಂಟೈರ್ ಫಿಲಮೆಂಟ್ ದಟ್ ಈಸ್ ಕವರ್ಡ್ ವಿತ್ ದ ಮ್ಯೂಸಿಲೇಜ್ ಶೀಟ್. ದೆನ್ ಸೊ ಹಾಗಾಗಿ ಎ ಆಪ್ಷನ್ನು ಕರೆಕ್ಟಾಗಿದೆ. ಎ ಈಸ್ ದ ಹೆಟಿರೋಸಿಸ್ಟ್, ಬಿ ಈಸ್ ದ ಮ್ಯೂಸಿಲೇಜ್ ಶೀಟ್. ಸೊ ಈ ಮೂರು ಆಪ್ಷನ್ಗಳು ಯಾಕೆ ರಾಂಗ್ ಆಗಿದೆ ಅಂತ ಅಂದರೆ ಎ ವೆಜಿಟೇಟಿವ್ ಸೆಲ್ ಅಂದರೆ ದಿಸ್ ಈಸ್ ರಾಂಗ್. ದೀಸ್ ಆರ್ ದ ಕಾಮನ್ ಫೋಟೋಸಿಂಥೆಟಿಕ್ ಸೆಲ್ಸ್, ಇದನ್ನು ವೆಜಿಟೇಟಿವ್ ಸೆಲ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ದ ರಾಂಗ್ ಐಡೆಂಟಿಫಿಕೇಶನ್. ಬಿ ಈಸ್ ಮ್ಯೂಸಿಲೇಜ್ ಶೀತ್. ಸೊ ದಿಸ್ ರಾಂಗ್ ಐಡೆಂಟಿಫಿಕೇಶನ್ ಇರೋದ್ರಿಂದ ಬಿ ಆಪ್ಷನ್ನು ಸೆಲೆಕ್ಟ್ ಮಾಡೋಕ್ಕಾಗೋದಿಲ್ಲ. ಸಿ ಆಪ್ಷನ್ನಲ್ಲಿ ಟ್ರೈಕೋಮ್ಸ್ ಅಂತ ಐಡೆಂಟಿಫೈ ಮಾಡಿದ್ದಾರೆ ಏನು
ದೆನ್ ಬಿಗೆ ಸೆಲ್ವಾಲ್ ಅಂತ ಐಡೆಂಟಿಫೈ ಮಾಡ್ತಾರೆ. ಸೊ ದಿಸ್ ಈಸ್ ರಾಂಗ್. ಟ್ರೈಕೋಮ್ ಅಂತ ಅಂದರೆ ದಿಸ್ ಇಸ್ ಕಾಲೋನಿ ಆಫ್ ಫಿಲಮೆಂಟ್ಸ್. ಫಿಲಮೆಂಟ್ಸಿನ ಕಾಲೋನಿನ ಟ್ರೈಕೋಮ್ ಅಂತ ಕರೀತಾರೆ. ಸೊ ಬಟ್ ಎ ಇಸ್ ದ ಸಿಂಗಲ್ ಹೆಟ್ರೋಸಿಸ್ಟ್ ಸೆಲ್. ಸೊ ಹಾಗಾಗಿ ಸಿ ಆಪ್ಷನ್ನು ಕೂಡ ರಾಂಗ್ ಆಗುತ್ತೆ. ದೆನ್ ಡಿ ಮ್ಯೂಸಿಲೇಶೀತ್ ಆ್ಯಂಡ್ ಹೆಟ್ರೋಸಿಸ್ಟ್. ಸೊ ಇಲ್ಲಿ ಐಡೆಂಟಿಫಿಕೇಷನ್ ಅಗೇನ್ ರಾಂಗ್ ಆಗಿದೆ. ಎ ಅಂದರೆ ಹೆಟ್ರೋಸಿಸ್ಟ್ ಆಗಬೇಕು, ಬಿ ಅಂದರೆ ಮ್ಯೂಸಿಲೇಶೀತ್ ಆಗುತ್ತೆ. ಬಟ್ ಇಲ್ಲಿ ಎಗೆ ಮ್ಯೂಸಿಲೇಶೀತ್, ಬಿಗೆ ಹೆಟ್ರೋಸಿಸ್ಟನ್ನ ಸೆಲೆಕ್ಟ್ ಮಾಡಿರೋದ್ರಿಂದ ಡಿ ಆನ್ಸರ್ ಕೂಡ ರಾಂಗ್ ಆಗುತ್ತೆ. ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸೊ ನಾವು ಎನ ಕರೆಕ್ಟ್ ಆನ್ಸರ್ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ದೆನ್ ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್, 10th ಕ್ವೆಶನ್. ಡ್ಯಾಶ್ ಬ್ಯಾಕ್ಟೀರಿಯಾ ಆಕ್ಸಿಡೈಸ್ ವೇರಿಯಸ್ ಇನ್ಆರ್ಗ್ಯಾನಿಕ್ ಸಬ್ಸ್ಟಾನ್ಸಸ್ ಸಚ್ ಆಸ್ ನೈಟ್ರೇಟ್ಸ್, ನೈಟ್ರೈಡ್ಸ್ ಆ್ಯಂಡ್ ಅಮೋನಿಯಾ ಆ್ಯಂಡ್ ಯೂಸ್ ದ ರಿಲೀಸ್ಡ್ ಎನರ್ಜಿ ಫಾರ್ ATP ಪ್ರೊಡಕ್ಷನ್. ದೇ ಪ್ಲೇ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ರೀಸೈಕ್ಲಿಂಗ್ ಆಫ್ ನ್ಯೂಟ್ರಿಯೆಂಟ್ಸ್. ಎಕ್ಸಾಂಪಲ್ಸ್ ಹೇಳಿದ್ದಾರೆ, ನ್ಯೂಟ್ರಿಯೆಂಟ್ಸ್ ರೀಸೈಕ್ಲಿಂಗ್ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ನೈಟ್ರೋಜನ್ ಇರ್ಬೋದು, ಫಾಸ್ಫರಸ್ ಇರ್ಬೋದು, ಐರನ್ ಇರ್ಬೋದು, ಸಲ್ಫರ್ ಇರ್ಬೋದು, ಇಂಥ ನ್ಯೂಟ್ರಿಯೆಂಟ್ಸ್ ರೀಸೈಕ್ಲಿಂಗ್ ಆಗಲಿಕ್ಕೆ ಈ ಬ್ಯಾಕ್ಟೀರಿಯಾಗಳು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾವು ನೋಡಿದಾಗೆ, ಸ್ಟೇಟ್ಮೆಂಟ್ ನೋಡಿದಾಗೆ, ಬ್ಯಾಕ್ಟೀರಿಯಾ ವೇರಿಯಸ್ ಇನಾರ್ಗ್ಯಾನಿಕ್ ಸಬ್ಸ್ಟಾನ್ಸಸ್ಗಳನ್ನು ಆಕ್ಸಿಡೈಸ್ ಮಾಡಿ, ಇನಾರ್ಗ್ಯಾನಿಕ್ ಸಬ್ಸ್ಟಾನ್ಸಸ್ ಅಂದರೆ ಯಾವ್ದಾವ್ದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೈಟ್ರೇಟ್ಸ್ ಆಗಿರ್ಬೋದು, ನೈಟ್ರೈಟ್ಸ್ ಆಗಿರ್ಬೋದು, ಅಮೋನಿಯಾ ಆಗಿರ್ಬೋದು. ಸೊ ಇಂಥ ಇನಾರ್ಗ್ಯಾನಿಕ್ ಸಬ್ಸ್ಟಾನ್ಸಸ್ಸನ್ನು ಆಕ್ಸಿಡೈಸ್ ಮಾಡಿ ಎನರ್ಜಿ ರಿಲೀಸ್ ಮಾಡುತ್ತೆ. ಆ ರಿಲೀಸ್ ಆಗಿರುವಂಥ ಎನರ್ಜಿನ ಯೂಸ್ ಮಾಡಿಕೊಂಡು ಅದು ಏನು ಮಾಡುತ್ತೆ ಫರ್ದರ್, ದಟ್ ರಿಲೀಸ್ಡ್ ಎನರ್ಜಿ ಅಂದರೆ ಅದು ಯಾವ ಫಾರ್ಮಲ್ಲಿ ಆ್ಯಂಡ್ ಯೂಸ್ ರಿಲೀಸ್ಡ್ ಎನರ್ಜಿ ಫಾರ್ ದ ATP ಪ್ರೊಡಕ್ಷನ್. ಸೊ ATP ಅಂತ ಅಂದರೆ ಕರೆನ್ಸಿ ಆಫ್ ದ ಸೆಲ್ ಅಂತ ಹೇಳ್ತೀವಿ. ಸೊ ATP ಪ್ರೊಡಕ್ಷನ್ನಿಗೆ ಈ ಬ್ಯಾಕ್ಟೀರಿಯಾ ಆಕ್ಸಿಡೇಷನಿಂದ ರಿಲೀಸ್ ಆಗಿರೋ ಎನರ್ಜಿನ ಯುಟಿಲೈಸ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಸೊ ಈ ಬ್ಯಾಕ್ಟೀರಿಯಾ, ಇಂಥ ಬ್ಯಾಕ್ಟೀರಿಯಾನ ಕೀಮೋ ಆಟೋಟ್ರೋಫಿಕ್ ಬ್ಯಾಕ್ಟೀರಿಯಾ ಅಂತೇಳಿ ಹೇಳ್ತೀವಿ. ಸೊ ಬೇಸ್ಡ್ ಆನ್ ಮೋಡ್ ಆಫ್ ನ್ಯೂಟ್ರಿಷನ್ ಬ್ಯಾಕ್ಟೀರಿಯಾ ಆರ್ ಕ್ಲಾಸಿಫೈಡ್ ಇನ್ ಟು ಟೂ ಟೈಪ್ಸ್. ದೇ ಆರ್ ದ ಆಟೋಟ್ರೋಫಿಕ್ ಬ್ಯಾಕ್ಟೀರಿಯಾ ಆ್ಯಂಡ್ ದೆನ್ ಹೆಟಿರೋಟ್ರೋಫಿಕ್ ಬ್ಯಾಕ್ಟೀರಿಯಾ. ಸೊ ಆಟೋಟ್ರೋಫಿಕ್ ಬ್ಯಾಕ್ಟೀರಿಯಾದಲ್ಲಿ ಟೂ ಟೈಪ್ಸನ್ನು ನೋಡ್ತೀವಿ. ದೇ ಆರ್ ದ ಫೋಟೋ ಸಿಂಥೆಟಿಕ್ ಆಟೋಟ್ರೋಫಿಕ್ ಆ್ಯಂಡ್ ಕೀಮೋಸಿಂಥೆಟಿಕ್ ಆಟೋಟ್ರೋಫಿಕ್. ಆಟೋಟ್ರೋಫಿಕ್ ಬ್ಯಾಕ್ಟೀರಿಯಾ ಅಂದ್ರೇನು? ದೀಸ್ ಬ್ಯಾಕ್ಟೀರಿಯಾ ಸಿಂಥಸೈಸ್ ದೇರ್ ಓನ್ ಫುಡ್. ಈ ಫೋಟೋಸಿಂಥೆಟಿಕ್ ಆಟೋಟ್ರೋಫಿಕ್ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಯೂಸಿಂಗ್ ಸನ್ ಲೈಟ್ ದೇ ಸಿಂಥಸೈಸ್ ದೇರ್ ಓನ್ ಫುಡ್ ಬೈ ಲೈಕ್ ಗ್ರೀನ್ ಪ್ಲ್ಯಾಂಟ್ಸ್. ಗ್ರೀನ್ ಪ್ಲ್ಯಾಂಟ್ಸಿನ ಹಾಗೇ ಲೈಟ್ ಸೋರ್ಸನ್ನು ಯುಟಿಲೈಸ್ ಮಾಡಿಕೊಂಡು ಯೂಸ್ ಮಾಡಿಕೊಂಡು ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ ಅಥವಾ ತನ್ನ ಫುಡ್ಡನ್ನು ತಾನು ಸಿಂಥಸೈಸ್ ಮಾಡುತ್ತೆ. ಹಾಗಾಗಿ ಅದನ್ನು ಫೋಟೋಸಿಂಥೆಟಿಕ್ ಆಟೋಟ್ರೋಫಿಕ್ ಬ್ಯಾಕ್ಟೀರಿಯಾ ಅಂಥೇಳಿ ಕರೀತಾರೆ. ಸೊ ಈ ಆಪ್ಷನ್ನು ರಾಂಗ್ ಆಗುತ್ತೆ. ಎ ಆಪ್ಷನ್ ಈಸ್ ರಾಂಗ್. ದೆನ್ ಆಲ್ರೆಡಿ ನಾವು ಹೇಳಿದ ಹಾಗೆ, ಸೊ ಸೆಕೆಂಡ್ ಟೈಪ್ ಆಫ್ ದ ಆಟೋಟ್ರೋಫಿಕ್ ಬ್ಯಾಕ್ಟೀರಿಯಾ ದಟ್ ಈಸ್ ಅ ಕೀಮೋಸಿಂಥೆಟಿಕ್ ಬ್ಯಾಕ್ಟೀರಿಯಾ. ದೀಸ್ ಯುಟಿಲೈಸಸ್ ದ ಎನರ್ಜಿ ಡಿರೈವ್ಡ್ ಫ್ರಮ್ ದ ಆಕ್ಸಿಡೇಷನ್ ಆಫ್ ದೀಸ್ ಇನಾರ್ಗ್ಯಾನಿಕ್ ಸಬ್ಸ್ಟಾನ್ಸಸ್. ಸೊ ಈ ಬ್ಲ್ಯಾಂಕಿಗೆ ನಾವು ಬಿ ಆಪ್ಷನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಬಿಕಾಸ್ ಕೀಮೋಸಿಂಥೆಟಿಕ್ ಆಟೋಟ್ರೋಫಿಕ್ ಬ್ಯಾಕ್ಟೀರಿಯಾ ಆಕ್ಸಿಡೈಸ್ ವೇರಿಯಸ್ ಇನಾರ್ಗ್ಯಾನಿಕ್ ಸಬ್ಸ್ಟಾನ್ಸಸ್. ಇನಾರ್ಗ್ಯಾನಿಕ್ ಸಬ್ಸ್ಟಾನ್ಸಸ್ ಯಾವ್ದಾವ್ದು ಅಂದರೆ ನೈಟ್ರೈಟ್ಸ್ ಆಗಿರ್ಬೋದು, ನೈಟ್ರೈಟ್ಸ್ ಆಗಿರ್ಬೋದು, ಅಮೋನಿಯಾನ್ ಆಗಿರ್ಬೋದು. ಸೊ ಈ ರೀತಿ ಆಕ್ಸಿಡೈಸ್ ಆಗಿ ರಿಲೀಸ್ ಆಗಿರುವಂಥ ಎನರ್ಜಿನ ATP ಪ್ರೊಡಕ್ಷನ್ಗೆ ಯೂಸ್ ಮಾಡುತ್ತೆ. ಹಾಗಾಗಿ ಈ ಮೂಲಕ ಈ ಕೀಮೋಸಿಂಥೆಟಿಕ್ ಆಟೋಟ್ರೋಫಿಕ್ ಬ್ಯಾಕ್ಟೀರಿಯಾಗಳು ನ್ಯೂಟ್ರಿಯೆಂಟ್ ರೀಸೈಕ್ಲಿಂಗಲ್ಲಿ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ನೈಟ್ರೋಜನ್ ಸೈಕಲಲ್ಲಿ, ಫಾಸ್ಫರಸ್ ಸೈಕಲಲ್ಲಿ, ಐರನ್ ಸೈಕಲಲ್ಲಿ ನಾವು ಕೆಲವೊಂದು ಬ್ಯಾಕ್ಟೀರಿಯಾಗಳನ್ನು ಮೆನ್ಷನ್ ಮಾಡಿರ್ತೀವಿ. ದೇ ಆರ್ ನಥಿಂಗ್ ಬಟ್ ದ ಕೀಮೋಸಿಂಥೆಟಿಕ್ ಬ್ಯಾಕ್ಟೀರಿಯಾ. ಸಮ್ ಆಫ್ ದೆಮ್ ಆರ್ ಕೀಮೋಸಿಂಥೆಟಿಕ್ ಆಟೋಟ್ರೋಫಿಕ್ ಬ್ಯಾಕ್ಟೀರಿಯಾ. ಇನ್ನು ಕೆಲವೊಂದು ಡಿಕಂಪೋಸಿಂಗ್ ಬ್ಯಾಕ್ಟೀರಿಯಾಗಳು ಸೇರ್ಕೊಳ್ಳುತ್ತೆ. ಸೊ ದಟ್ ಕಮ್ ಅಂಡರ್ ದ ಹೆಟ್ರೋಟ್ರೋಫಿಕ್ ಬ್ಯಾಕ್ಟೀರಿಯಾ. ಸೊ ಪ್ಯಾರಾಸೈಟಿಕ್ ಬ್ಯಾಕ್ಟೀರಿಯಾ ಆ್ಯಂಡ್ ದ ಸ್ಯಾಪ್ರೋಫೈಟಿಕ್ ಬ್ಯಾಕ್ಟೀರಿಯಾ CND ಆಪ್ಷನ್ಸ್ ಆರ್ ರಾಂಗ್. ಬಿಕಾಸ್ ದೀಸ್ ಬ್ಯಾಕ್ಟೀರಿಯಾ
depend other for their nutrition. Parasitic bacteria host na depend agirutte. Saprophytic bacteria, they derive nutrition from the decaying organic matter. Decaying organic matter na depend agirutte. Hagagi these two options also wrong. So B answer is the correct one. So B na select martivi. Next question. A bacterial cell undergoes binary fission every 20 minutes. Starting with a single bacterium, how many bacteria will be formed at the end of 3 hours? Nodi, binary fission anta andre, this is one of the type of asexual reproduction in the bacteria. Bacteria dalli aguvanta ondu asexual reproduction nanu binary fission anta ಈಗ ಆಲ್ರೆಡಿ ಥಿಯರಿ ಕ್ಲಾಸಸ್ಸಲ್ಲಿ ಸ್ಟಡಿ ಮಾಡಿದ್ದೀವಿ. ಬೈನರಿ ಫಿಷನ್ ಅಂದರೆ ಏನು? ದ ಸಿಂಗಲ್ ಪೇರೆಂಟಲ್ ಸೆಲ್ ಅಂಡರ್ ದ ಫೇವರಬಲ್ ಕಂಡೀಷನ್ ಡಿವೈಡ್ಸ್ ಟು ಫಾರ್ಮ್ಸ್ ಟೂ ಡಾಟರ್ ಸೆಲ್ಸ್. ಬೈನರಿ ಅಂತ ಅಂದರೆ ಹೇಳ್ತಾರೆ ಟೂ ಅಂತ ಹೇಳ್ಬಿಟ್ಟು. ಸಿಂಗಲ್ ಪೇರೆಂಟಲ್ ಸೆಲ್ ಡಿವೈಡ್ಸ್ ಟು ಫಾರ್ಮ್ಸ್ ಟೂ ಡಾಟರ್ ಸೆಲ್ಸ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಫೇವರಬಲ್ ಕಂಡೀಷನ್ ಇದ್ದಾಗ ಒಂದು ಬ್ಯಾಕ್ಟೀರಿಯಲ್ ಸೆಲ್ಲು ಪ್ರತಿ 20 ಮಿನಿಟ್ಸ್ಗೆ ಡಿವೈಡ್ ಆಗುತ್ತೆ, ಅಂದರೆ ಬೈನರಿ ಫಿಷನ್ ಆಗಿ ಏನು ಮಾಡುತ್ತೆ, ಟೂ ಡಾಟರ್ ಸೆಲ್ನ ಫಾರ್ಮೇಷನ್ ಮಾಡ್ತಾ ಇದೆ. ಸೊ ಒಂದು ಸಿಂಗಲ್ ಸೆಲ್ಲಿಂದ, ಬ್ಯಾಕ್ಟೀರಿಯಲ್ ಸೆಲ್ಲಿಂದ ಬೈನರಿ ಫಿಷನ್ ಸ್ಟಾರ್ಟ್ ಆದರೆ 3 ಅವರ್ಸಿನ ಎಂಡಲ್ಲಿ ಎಷ್ಟು ಡಾಟರ್ ಬ್ಯಾಕ್ಟೀರಿಯಾ ಸೆಲ್ಸ್ ಫಾರ್ಮೇಷನ್ ಆಗಿದೆ ಒಂದು ಸಿಂಗಲ್ ಬ್ಯಾಕ್ಟೀರಿಯಾಯಿಂದ ಅನ್ನೋದನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಒಂದು ಬೈನರಿ ಫಿಷನಿಗೆ 20 ಮಿನಿಟ್ಸ್ ತೊಗೊಂಡ್ರೆ 3 ಅವರ್ಸ್, 3 ಅವರ್ಸಿಗೆ ಎಷ್ಟು ಮಿನಿಟ್ಸ್ ಆಗುತ್ತೆ, ಇಟ್ ಈಸ್ 180 ಮಿನಿಟ್ಸ್. ಸೊ ನಾವು 180 ಮಿನಿಟ್ಸನ್ನು 20 ಡಿವೈಡ್ ಮಾಡಿದಾಗ ಸೊ 9 ಆನ್ಸರ್ ಬಂತು. ಸೊ ಅಲ್ಲಿಗೆ ಒಂದು ಬ್ಯಾಕ್ಟೀರಿಯಾ 3 ಅವರ್ಸಲ್ಲಿ 9 ಟೈಮ್ಸ್ ಏನಾಗುತ್ತೆ, undergo binary fission. So 9 times binary fission agutte. Allige naavu adanna single cell divides to form two daughter cell. So hagagi 2 to the power 9 martivi. So aga enagutte, we get the answer 512. So C option is the correct answer. So neevu nortta hogtira ondu bacterial cell 20 ಮಿನಿಟ್ಸ್ ಆದ ನಂತರ ಡಿವೈಡ್ ಆಗಿ 2 ಡಾಟರ್ ಸೆಲ್ ಫಾರ್ಮೇಷನ್ ಮಾಡಿದೆ. ಈ 2 ಡಾಟರ್ ಸೆಲ್ಲು ನೆಕ್ಸ್ಟ್ 20 ಮಿನಿಟ್ಸಿಗೆ ಡಿವೈಡ್ ಆಗಿ 4 ಡಾಟರ್ ಸೆಲ್ಸನ್ನು ಫಾರ್ಮೇಷನ್ ಮಾಡುತ್ತೆ. ಹೀಗೆ ಅದು ಈಚ್ ಬೈನರಿ ಫಿಷನಲ್ಲೂ ಕೂಡ ಡಬಲ್ ಆಗಿ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ 2 to the power of 9 ಮಾಡಿದಾಗ ನಾವು ಕರೆಕ್ಟ್ ಆನ್ಸರನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಸೊ 512 ಈಸ್ ದ ಕರೆಕ್ಟ್ ಆನ್ಸರ್. ಸೊ 512 ಬ್ಯಾಕ್ಟೀರಿಯಲ್ ಡಾಟರ್ ಬ್ಯಾಕ್ಟೀರಿಯಲ್ ಸೆಲ್ ಒಬ್ಟೈನ್ಡ್ ಎಟ್ ದ ಎಂಡ್ ಆಫ್ 3 ಅವರ್ಸ್. ಇಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ದ ಸಿಂಗಲ್ ಸೆಲ್. ಒಂದು ಸಿಂಗಲ್ ಬ್ಯಾಕ್ಟೀರಿಯಾ 3 ಅವರ್ಸಲ್ಲಿ 9 ಟೈಮ್ಸ್ ಡಿವೈಡ್ ಆಗಿಬಿಟ್ಟು 9 ಟೈಮ್ಸ್ ಬೈನರಿ ಫಿಷನ್ ಆಗಿ ಏನಾಗುತ್ತೆ, 512 ಸೆಲ್ಸನ್ನು ಡಾಟರ್ ಸೆಲ್ಸನ್ನು ಫಾರ್ಮೇಷನ್ ಮಾಡುತ್ತೆ. ಸಿ ಈಸ್ ದ ಕರೆಕ್ಟ್ ಆನ್ಸರ್. ದೆನ್ ನೆಕ್ಸ್ಟ್ ಕ್ವೆಶನ್. ಅ ಬ್ಯಾಕ್ಟೀರಿಯಂ ಕೇಪಬಲ್ ಆಫ್ ವಿತ್ಸ್ಟ್ಯಾಂಡಿಂಗ್ ಎಕ್ಸ್ಟ್ರೀಮ್ ಹೀಟ್, ಡ್ರೈನೆಸ್ ಆ್ಯಂಡ್ ಟಾಕ್ಸಿಕ್ ಕೆಮಿಕಲ್ಸ್. ದಿಸ್ ಇಂಡಿಕೇಟ್ಸ್ ದಟ್ ಇಟ್ ಈಸ್ ಪ್ರಾಬಬ್ಲಿ ಏಬಲ್ ಟು ಫಾರ್ಮ್. ನಾವಿಲ್ಲಿ ಕ್ವೆಶನ್ ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ, ಆಲ್ರೆಡಿ ನಾವು ಬೈನರಿ ಫಿಷನ್ ಅಂದರೆ ಏನಂತ ತಿಳ್ಕೊಂಡ್ವಿ. ಬೈನರಿ ಫಿಷನ್ ಯಾವಾಗ ಆಗುತ್ತೆ, ದಟ್ ಈಸ್ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಕರ್ಸ್ ಇನ್ ದ ಬ್ಯಾಕ್ಟೀರಿಯಾ ಡ್ಯೂರಿಂಗ್ ಫೇವರಬಲ್ ಕಂಡೀಷನ್. ಯಾವಾಗ ಅನ್ಫೇವರಬಲ್ ಕಂಡೀಷನ್ ಇರುತ್ತೆ ಅಂತ ಅಂದರೆ ಎಕ್ಸ್ಟ್ರೀಮ್ ಹೀಟ್, ಎಕ್ಸ್ಟ್ರೀಮ್ ಡ್ರೈನೆಸ್, ಟಾಕ್ಸಿಕಲ್ ಕೆಮಿಕಲ್ಸ್ ಇದ್ದಾಗ ಏನಾಗುತ್ತೆ, ಅದು ಬ್ಯಾಕ್ಟೀರಿಯಲ್ ಸೆಲ್ಗಳು ಎಂಡೋಸ್ಪೋರ್ಸನ್ನು ಫಾರ್ಮೇಷನ್ ಮಾಡುತ್ತೆ. ಇನ್ಸೈಡ್ ದ ಸೆಲ್ ಅಲಾಂಗ್ ವಿತ್ ದ ಸೆಲ್ ಮೆಂಬ್ರೇನ್ ದ ಬ್ಯಾಕ್ಟೀರಿಯಲ್ ಸೆಲ್ ಸೈಟೋಪ್ಲಾಸಮ್ ಶ್ರಿಂಕ್ಸ್. ಶ್ರಿಂಕ್ ಆಗಿಬಿಟ್ಟು ಸೆಲ್ ಒಳಭಾಗದಲ್ಲಿ, ಈ ಬ್ಯಾಕ್ಟೀರಿಯಲ್ ಸೆಲ್ ವಾಲಿನ ಒಳಭಾಗದಲ್ಲಿ
ಒಂದು ಸ್ಮಾಲ್ ಸ್ಪೋರ್ ಫಾರ್ಮೇಷನ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಎಂಡೋಸ್ಪೋರ್ಸ್ ಅಂಥೇಳಿ ಕರೀತಾರೆ. ಸೊ ದೀಸ್ ಎಂಡೋಸ್ಪೋರ್ಸ್ ಆರ್ ಆಲ್ಸೋ ಕಾಲ್ಡ್ ಆ್ಯಸ್ ಡಾರ್ಮೆಂಟ್ ಸ್ಟೇಜ್ ಆಫ್ ದ ಬ್ಯಾಕ್ಟೀರಿಯಾ, ಡಾರ್ಮೆಂಟ್ ಸ್ಟೇಜ್ ಅಂತಲೂ ಕೂಡ ಕರೀತಾರೆ. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಬಿನ ನಾವು ಕರೆಕ್ಟ್ ಆನ್ಸರ್ ಅಂತೇಳಿ ಸೆಲೆಕ್ಟ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ, ಎ ಆಪ್ಷನ್ನ ಯಾಕೆ ಸೆಲೆಕ್ಟ್ ಮಾಡೋಕ್ಕಾಗಲ್ಲ, ಅ ಥಿಕ್ ಪೆಪ್ಟಿಡೋಗ್ಲೈಕನ್ ವಾಲ್, ದಿಸ್ ಈಸ್ ದ ಸೆಲ್ ವಾಲ್ ಕಾಂಪೋನೆಂಟ್ ಆಫ್ ದ ಬ್ಯಾಕ್ಟೀರಿಯಲ್ ಸೆಲ್. ಸೊ ದಿಸ್ ಈಸ್ ನಾಟ್ ಫಾರ್ಮ್ಡ್ ಡ್ಯೂರಿಂಗ್ ದ ಎಕ್ಸ್ಟ್ರೀಮ್ ಹೀಟ್ ಆ್ಯಂಡ್ ಅನ್ಫೇವರಬಲ್ ಕಂಡೀಷನ್ ಮಾತ್ರ ಅಲ್ಲ, ದಿಸ್ ಈಸ್ ದ ಮೇನ್ ಕಾಂಪೋನೆಂಟ್ ಆಫ್ ದ ಸೆಲ್ ವಾಲ್ ಆಲ್ವೇಸ್. ಸೊ ಹಾಗಾಗಿ ದಿಸ್ ಈಸ್ ನಾಟ್ ದ ರೈಟ್ ಆನ್ಸರ್. ಎಂಡೋಟಾಕ್ಸಿನ್ಸ್ ಅಂತ ಅಂದರೆ ದೀಸ್ ಆರ್ ದ ಟಾಕ್ಸಿಕ್ ಸಬ್ಸ್ಟಾನ್ಸಸ್ ಪ್ರೊಡ್ಯೂಸ್ಡ್ ಇನ್ಸೈಡ್ ದ ಸೆಲ್, ಅದನ್ನು ಎಂಡೋಟಾಕ್ಸಿನ್ ಅಂತಾರೆ. ಸೊ ದಿಸ್ ಈಸ್ ನಾಟ್ ದ ರೈಟ್ ಆನ್ಸರ್. ಸೊ ದಿಸ್ ಈಸ್ ರಾಂಗ್. ಎಂಡೋಜೀನಸ್ ಬಡ್ಸ್ ಅಂದರೆ ಬಡ್ಸ್ ಇನ್ನರ್ ಸೈಡ್ ಆಫ್ ದ ಸೆಲ್, ಇಫ್ ದ ಬಡ್ ಎಕ್ಸ್ಟ್ರಾ ಔಟ್ ಗ್ರೋತ್ ಈಸ್ ಫಾರ್ಮಡ್ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಎಂಡೋಜೀನಸ್ ಬಡ್. ಬಟ್ ಇನ್ ಕೇಸ್ ಆಫ್ ಬ್ಯಾಕ್ಟೀರಿಯಾ ದ ಎಕ್ಸೋಜೀನಸ್ ಬಡ್ಸ್ ಆರ್ ಫಾರ್ಮಡ್. ಆ್ಯಂಡ್ ಸೊ ಹಾಗಾಗಿ ಡಿ ಆಪ್ಷನ್ ಕೂಡ ರಾಂಗ್ ಆಗುತ್ತೆ. ಸೊ ದಿಸ್ ಬಿ ಈಸ್ ದ ಕರೆಕ್ಟ್ ಆನ್ಸರ್.